ओम शांति, ओम शांति, ओम शांति, ओम। जगत ये
ಶಾಂತಿ. ಮುರುಳಿಯ ದಿನಾಂಕ 14 February 2023. ಬೇಟೆ ಬಚ್ಚೆ, ಸವೇರೆ ಸವೇರೆ ಉಠ್ ಬಾಪ್ ಸೇ ಗುಡ್ ಮಾರ್ನಿಂಗ್ ಕರೋ, ಜ್ಞಾನ ಕೆ ಚಿಂತನ್ ಮೇ ರಹೋ ತೋ ಖುಷಿ ಕಾ ಪಾರಾ ಚಡಾ ರಹೇಗಾ. ಮಧುರ ಮಕ್ಕಳೇ, ಬೆಳಿಗ್ಗೆ ಬೆಳಿಗ್ಗೆ ಎದ್ದು ತಂದೆಗೆ ಗುಡ್ ಮಾರ್ನಿಂಗ್ ಹೇಳಿ, ಹಾಗೂ ಜ್ಞಾನ ಚಿಂತನೆಯಲ್ಲಿರಿ, ಆಗ ಬಹಳಷ್ಟು ಖುಷಿ ಏರುತ್ತದೆ. ಪ್ರಶ್ನೆ, ಅಕ್ಯುರೇಟ್ ಯಾದ ಕ್ಯಾ ಹೇ, ಉಸ್ಕಿ ನಿಶಾನಿಯ ಕ್ಯಾ ಹೋಗಿ, ಸರಿಯಾದ ನೆನಪು ಯಾವುದಾಗಿದೆ, ಅದರ ಲಕ್ಷಣಗಳು ಏನು? ಉತ್ತರ, ಬಡೇ ಧೈರ್ಯ ಗಂಭೀರತ ಅವರ ಸಮಸ್ಯೆ ಬಾಪ್ ಕೋ ಯಾದ ಕರ್ನಾ ಹೀ ಆಕ್ಯುರೇಟ್ ಯಾದ ಹೇ. ಬಹಳಷ್ಟು ಧೈರ್ಯ ಗಂಭೀರತೆ ಹಾಗೂ ತಿಳುವಳಿಕೆಯಿಂದ ತಂದೆಯ ನೆನಪು ಮಾಡೋದೇ ಆಕ್ಯುರೇಟ್ ನೆನಪಾಗಿದೆ. ಜೋ ಆಕ್ಯುರೇಟ್ ಯಾದ್ಮೇ ರಹತೆ ಹೇ ಉನ್ನೇ ಜಾಸ್ತಿ ಕರೆಂಟ್ ಮಿಲ್ತಿ. ಯಾರು ಸರಿಯಾದ ನೆನಪಲ್ಲಿರ್ತಾರೋ ಬಾಬಾ ಹೇಳಿದಂಗೆ ಅವರಿಗೆ ಜಾಸ್ತಿ ಕರೆಂಟ್ ಸಿಗ್ತಾ ಇರ್ತದೆ. ಪಾಪಂಕ ಬೋಜ್ ಉತ್ತರ್ತಾ ಜಾತ, ಮತ್ತೊಂದು ಪಾಪದ ಹೊರೆ ಇಳಿತಾ ಹೋಗ್ತದೆ. ಆತ್ಮ ಸತೋಪ್ರಧಾನ ಆಗ್ತದೆ, ಅದರ ಆಯುಷ್ಯನೂ ಜಾಸ್ತಿ ಆಗ್ತದೆ. ಅಂಥ ಮಕ್ಕಳಿಗೆ ಸರ್ಚ್ ಲೈಟೂ ಸಿಗ್ತದೆ ನೋಡಿ, ಎಷ್ಟು ಲಾಭ. ಆಕ್ಯುರೇಟ್ ನೆನಪಂದರೆ ಸುಮ್ಮನೆ ಹಾಗೆ ಕೂತ್ಕೊಳ್ಳೋದಲ್ಲ, ಎಲ್ಲ ತಿಳುವಳಿಕೆ ಬಾಬಾ ಏನು ಕೊಟ್ಟಿದ್ದಾರೆ ಅದನ್ನೆಲ್ಲ ತಿಳುವಳಿಕೆ ಇಟ್ಟುಕೊಂಡು ಗಂಭೀರತೆಯಿಂದ ಧೈರ್ಯತೆಯಿಂದ ಕೂತ್ಕೊಂಡು ನೆನಪು ಮಾಡಿದಾಗ ಒಂದು ಜಾಸ್ತಿ ಕರೆಂಟ್ ಸಿಗ್ತದೆ, ಎರಡನೇದು ಪಾಪದ ಹೊರೆ ಇಳಿತದೆ, ಮೂರನೇದು ಆತ್ಮ ಸತೋಪ್ರಧಾನ ಆಗ್ತದೆ, ನಾಲ್ಕನೇದು ಆಯುಷ್ಯ ವೃದ್ಧಿ ಆಗ್ತದೆ, ಐದನೇದು ತಂದೆಯಿಂದ ಸರ್ಚ್ ಲೈಟ್ ಸಿಗ್ತದೆ. ಓಂ ಶಾಂತಿ. ಬಾಪ್ ಕಾತೆ ಹೇ ಮೇಟೇ ಬಚ್ಚೆ ತತತ್ವಂ, ಅರ್ಥಾತ್ ತುಮ್ ಆತ್ಮಾಯ ಬಿ ಶಾಂತ್ ಸ್ವರೂಪ ಹೋ, ತುಮ್ ಸರ್ವ ಆತ್ಮಾಂ ಕಾ ಸ್ವಧರ್ಮ ಹೇ ಶಾಂತ, ಶಾಂತಿಧಾಮ್ ಸೇ ಫಿರ್ ಯಹಾ ಆಕರ್ ಟಾಕಿ ಬಂತೆ ಹೇ. ಬಾಬಾ ತಿಳಿಸ್ತಾರೆ ಮಧುರ ಮಕ್ಕಳೇ, ತತತ್ವಂ ಅಂದರೆ ನಾವು ಆತ್ಮಗಳು ಶಾಂತ ಸ್ವರೂಪರಾಗಿದ್ದೇವೆ, ನೀವು ಸರ್ವಾತ್ಮಗಳ ಸ್ವಧರ್ಮನೂ ಶಾಂತಿಯಾಗಿದೆ. ಶಾಂತಿಧಾಮದಿಂದ ಇಲ್ಲಿ ಬರ್ತೇವೆ, ಶಬ್ದ ಆಗ್ತದೆ, ಶಬ್ದದ ಜಗತ್ತಿದು. ಯಹ ಕರ್ಮೇಂದ್ರಿಯ ತುಮಕೋ ಮಿಲ್ತಿ ಹೇ ಪಾರ್ಟ್ ಬಜಾನೆಕ್ಕೆ, ಆತ್ಮ ಛೋಟಿ ಬಡಿ ನೀ ಹೋತಿ, ಶರೀರ ಛೋಟಾ ಬಡ ಹೋತಾ ಹೇ. ಬಾಪ್ ಕಾತೆ ಹೇ ಮೇ ತೋ ಶರೀರ್ದಾರಿ ನೀ ಹೂ, ಈ ಕರ್ಮೇಂದ್ರಿಯಗಳು ನಮಗೆ ಸಿಗೋದೇ ಪಾತ್ರ ಮಾಡಲಿಕ್ಕೋಸ್ಕರ. ಆತ್ಮ ಚಿಕ್ಕದು ದೊಡ್ಡದು ಆಗೋದಿಲ್ಲ, ಶರೀರ ಬಲೆ ಚಿಕ್ಕದು ದೊಡ್ಡದು ಆಗ್ಬೋದು. ಬಾಬೋರು ಹೇಳ್ತಾರೆ, ನಾನಂತೂ ಶರೀರ್ದಾರಿ ಅಲ್ಲ, ನಾನು ನಿಮ್ಮ ಮಕ್ಕಳ ಸಮ್ಮುಖದಲ್ಲಿ ಮಿಲನ ಮಾಡಲಿಕ್ಕೆ ಬರ್ತೇನೆ. ಸಂಜೋ ಜೈಸೆ ಬಾಪ ಹೇ ಇನ್ಸೆ ಬಚ್ಚೆ ಪೈದೆ, ಪೈದಾ ಹೋತೆ ಹೇ ತೋ ವಹ ಬಚ್ಚ ಐಸಾ ನೈ ಕೈಗಾ ಕಿ ಮೇ ಪರಂಧಾಮ್ ಸೆ ಜನಂ ಲೇ ಮಾತ್ ಪಿತಾ ಸೆ ಮಿಲ್ನೆ ಆಯಾ ಹೂ. ತಿಳ್ಕೊಡ್ರಿ ಯಾವ ರೀತಿ ತಂದೆ ಇದ್ದಾರೆ, ಅವರಿಂದ ಮಕ್ಕಳು ಜನ್ಮ ತಗೊಳುತ್ತಾರೆ. ಆ ಮಗು ಈ ರೀತಿ ಹೇಳೋದಿಲ್ಲ, ನಾನು ಪರಂಧಾಮದಿಂದ ಜನ್ಮ ತಗೊಂಡು ನಿಮ್ಮ ಈ ತಂದೆ ತಾಯಿ ಹತ್ರ ಮಿಲನ ಮಾಡಲಿಕ್ಕೆ ಬಂದಿದ್ದೇನೆ ಅಂತ. ಬಲ್ ಕೊಯಿ ನೈ ಆತ್ಮ ಆತಿ ಹೇ ಕಿಸ್ಕೆ ಬಿ ಶರೀರ್ ಮೇ, ವಾಕೋ ಕೊಯಿ ಪುರಾನೆ ಆತ್ಮಕ್ಕೆ ಕಿಸ್ಕೆ ಶರೀರ್ ಮೇ ಪ್ರವೇಶ್ ಕರ್ತಿ ಹೇ, ತೋ ಐಸೆ ನೈ ಕಹೆಂಗೆ ಕಿ ಮಾತ್ ಪಿತಾ ಸೇ ಮಿಲ್ನೆ ಆಯ ಹೂ. ಬಲಿ ಯಾವುದೇ ಹೊಸ ಆತ್ಮ ಪರಂಧಾಮದಿಂದ ಬಂದಿದೆ, ಅಥವಾ ಶರೀರದಲ್ಲಿ ಬಂದಿರ್ಬೋದು, ಇಲ್ಲ ಹಳೆಯ ಶರೀರದಲ್ಲಿ ಆಲ್ರೆಡಿ ಆತ್ಮ ಇರುವಂಥ ಶರೀರದಲ್ಲಿ ಬಂದಿರ್ಬೋದು. ಅವರೂ ಸಹ ಈ ರೀತಿ ಹೇಳೋದಿಲ್ಲ, ನಾನು ತಾಯಿ ತಂದೆಯನ್ನು ಮಿಲ್ಲ ಮಾಡಲಿಕ್ಕೆ ಬಂದಿದ್ದೇನೆ ಅಂತ. ಉನ್ಕೋ ಆಟೋಮೆಟಿಕಲಿ ಮಾತ್ ಪಿತಾ ಮಿಲ್ ಜಾತೆ, ಅವರಿಗೆ ಸ್ವತಃವಾಗಿ ತಂದೆ ತಾಯಿ ಸಿಕ್ಬಿಡುತ್ತಾರೆ. ಆದರೆ ಇಲ್ಲಿ ಹೊಸ ಮಾತು ಬಾಬಾ ತಿಳಿಸ್ತಾರೆ, ನಾನು ಪರಂಧಾಮದಿಂದ ಬಂದು ನೀವು ಮಕ್ಕಳ ಜೊತೆ ಮಿಲನ ಮಾಡುತ್ತೇನೆ, ಸಮ್ಮುಖದಲ್ಲಿ ಬಂದಿದ್ದೇನೆ, ಮಕ್ಕಳಿಗೆ ಪುನಃ ಜ್ಞಾನ ಕೊಡ್ತೇನೆ. ಯಾಕೆಂದರೆ ನಾನು ನಾಲೆಜ್ ಫುಲ್ ಅಂತಾರೆ ಬಾಬಾ, ಜ್ಞಾನದ ಸಾಗರ. ನಾನು ಬರೋದು ನೀವು ಮಕ್ಕಳಿಗೆ ಓದಿಸ್ಲಿಕ್ಕೆ, ರಾಜಯೋಗ
ಕಲಿಸಲಿಕ್ಕೆ ರಾಜಯೋಗ ಕಲಿಸುವಂಥರು ಭಗವಂತನೇ ತಾನೇ. ಶ್ರೀಕೃಷ್ಣಕ್ಕೆ ಆತ್ಮ ಕೋ ಯಹ ಈಶ್ವರ್ಯ ಪಾರ್ಟ್ ನಹಿ, ಹರೇಕ್ ಕಾ ಪಾರ್ಟ್ ಅಪ್ನಾ, ಈಶ್ವರ್ ಕಾ ಪಾರ್ಟ್ ಅಪ್ನಾ. ಶ್ರೀಕೃಷ್ಣನ ಆತ್ಮಂದು ಈ ಒಂದು ಈಶ್ವರ್ಯ ಪಾತ್ರ ಇಲ್ಲ, ಪ್ರತಿಯೊಬ್ಬರದು ಪಾತ್ರ ತಮ್ಮದೇ ಆಗಿದೆ, ಈಶ್ವರನ ಪಾತ್ರನೂ ಸಹ ಬೇರೆಯಾಗಿದೆ. ಈ ಡ್ರಾಮಾ ಹೇಗೆ ವಂಡರ್ಫುಲ್ ಮಾಡಲ್ಪಟ್ಟಿದೆ ಇದು ನಿಮಗಷ್ಟೇ ಗೊತ್ತಿದೆ, ತಿಳ್ಕೊಂಡಿದ್ದೀರಿ ಈಗ. ಯ ಪುರುಷೋತ್ತಮ ಸಂಗಮಿಗೆ ಇತನಾ ಸಿರ್ಫ್ ಯಾದ ರಹೇ ತೋ ಭಿ ಪಕ್ಕಾ ಹೋ ಜಾತಾ ಕಿ ಹಮ್ ಸತ್ಯು ಮೇ ಜಾನೇ ವಾಲ ಹೈ. ಇದು ಪುರುಷೋತ್ತಮ ಸಂಗಮಿಗ, ಇಷ್ಟು ನಮಗೆ ನೆನಪಿದ್ರೆ ಸಾಕು, ಪಕ್ಕ ಆಗ್ಬಿಡಬೇಕು ಸತ್ಯುಗದಲ್ಲಿ ನಾವು ಹೋಗುವಂಥವ್ರು. ಈಗ ಸಂಗಮಯುಗ ಇದೆ, ಪುನಃ ಹೋಗ್ಬೇಕು ನಮ್ಮ ಮನೆಗೆ, ಆದ್ದರಿಂದ ಪಾವನ ಅವಶ್ಯ ಆಗಬೇಕು. ಅಂದರ್ಮೇ ಬಹುತ್ ಖುಷಿ ಹೋನಿಚ್ಛಾಯ, ಒಳಗಡೆ ಬಹಳ ಖುಷಿ ಇರಬೇಕು. ಓಹೋ ಬೇಹದಕ ಬಾಪ್ ಕಾತೆ ಮೀಟೆ ಮೀಟೆ ಬಚ್ಚೋ ಮುಜೆ ಯಾದ ಕರೋ ತೋ ತುಮ್ ಸತೋ ಪ್ರಧಾನ್ ಬನಿ. ಬೇಹದ್ದಿನ ತಂದೆ ಹೇಳುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ ನನ್ನ ನೆನಪು ಮಾಡಿರಿ, ನೀವು ಸತೋ ಪ್ರಧಾನ ಆಗ್ತೀರಿ, ವಿಶ್ವದ ಮಾಲೀಕ ಆಗ್ತೀರಿ. ಬಾಪ್ ಕಿತ್ನಾ ಬಚ್ಚೋಂಕೋ ಪ್ಯಾರ್ ಕರ್ತೆ ಹೇ, ಬಾಬ ಮಕ್ಕಳಿಗೆ ನೋಡ್ರಿ ಎಷ್ಟು ಪ್ರೀತಿ ಮಾಡುತ್ತಾರೆ. ಐಸೆ ನೈಕಿ ಸಿರ್ಫ್ ಟೀಚರ್ ಕೆ ರೂಪ ಮೇ ಪಡಾಕರ್ ಅವ್ರು ಘರ್ ಚಲೆ ಜಾತೆ ಹೇ, ಯಹ ತೋ ಬಾಪ್ ಬಿ ಹೇ ಟೀಚರ್ ಬಿ ಹೇ. ಈ ರೀತಿ ಎಲ್ಲ ಕೇವಲ ಶಿಕ್ಷಕನ ರೂಪದಲ್ಲಿ ಓದಿಸಿ ಬಾಬಾ ಮನೆ ಕರ್ಕೊಂಡು ಹೋಗ್ತಾರೆ. ಇಲ್ಲ, ಬಾಬಾ ತಂದೆನೂ ಆಗಿದ್ದಾರೆ ಶಿಕ್ಷಕನೂ ಆಗಿದ್ದಾರೆ. ತುಮಕೂ ಪಡಾತೆ ಬಿ ಹೇ ಯಾದಕ್ಕೆ ಯಾತ್ರಾ ಬಿ ಸಿಕ್ಲಾತೆ, ನಮಗೆ ಶಿಕ್ಷಣವನ್ನು ಕೊಡ್ತಾರೆ, ನೆನಪಿನ ಯಾತ್ರೆಯನ್ನು ಕಲಿಸ್ಕೊಡ್ತಾರೆ. ಐಸಾ ವಿಶ್ವಕ ಮಾಲಿಕ್ ಬನಾನೆ ವಾಲೆ, ಪತಿಸೆ ಪಾವನ್ ಬನಾನೆ ವಾಲೆ, ಬಾಪ್ಗೆ ಸಾಥ್ ಬಹುತ್ ಲವ್ ಹೋನಾ ಚಾಯಿ. ಸವೆರೆ ಸವೆರೆ ಉಟ್ನೆ ಸೆ ಹಿ ಪೆಹಲೆ ಪೆಹಲೆ ಶು ಬಾಬಾ ಸೆ ಗುಡ್ ಮಾರ್ನಿಂಗ್ ಕರ್ನಾ ಚಾಯಿ. ತುಮ್ ಜಿತನಾ ಪ್ಯಾರ್ ಸೆ ಯಾದ ಕರೆಂಗೆ ಉತನಾ ಖುಷಿ ಮೇ ರಹೆಂಗೆ. ಈ ರೀತಿ ವಿಶ್ವದ ಮಾಲೀಕ ಮಾಡುವಂಥವರು, ಪತಿತರಿಂದ ಪಾವನ ಮಾಡುವಂತಹ ತಂದೆ ಜೊತೆ ನಮ್ಮದು ಎಷ್ಟು ಪ್ರೀತಿ ಇರಬೇಕು. ಬೆಳಿಗ್ಗೆ ಬೆಳಿಗ್ಗೆ ಅಮೃತ ವೇಳೆದ್ದು ಮೊಟ್ಟ ಮೊದಲು ಶುಭಾಬನಿಗೆ ಗುಡ್ ಮಾರ್ನಿಂಗ್ ಹೇಳಬೇಕು. ನಾವೆಷ್ಟು ಪ್ರೀತಿಯಿಂದ ನೆನಪು ಮಾಡ್ತೀವೋ ಅಷ್ಟು ನಮ್ಮಲ್ಲಿ ಖುಷಿ ಇರ್ತದೆ. ಬಚ್ಚೋಂಕು ಅಪನೇ ದಿಲ್ ಸೆ ಪೂಜನ ಹೈಕೆ ಹಮ್ ಸವೇರೆ ಉಟ್ಕರ್ ಕಿತ್ನಾ ಬೇಹದಕ್ಕೆ ಬಾಪ್ಕೋ ಯಾದ ಕರ್ತೆ. ಮಕ್ಕಳು ನಮಗೆ ನಾವೇ ದಿಲ್ಲಿಂದ ಕೇಳ್ಕೋಬೇಕು. ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಬೇಹದ್ದಿನ ತಂದೆಯೇ ನಾನೆಷ್ಟು ನೆನಪು ಮಾಡ್ತೀನಿ. ಯಾಕಂದರೆ ಮನುಷ್ಯರು ಭಕ್ತಿ ಬೆಳಿಗ್ಗೆ ಬೆಳಿಗ್ಗೆ ಮಾಡ್ತಾರೆ. ಭಕ್ತಿ ಕಿತ್ನಾ ಪ್ಯಾರ್ಸೆ ಕರ್ತೆ, ನೋಡ್ರಿ ಭಕ್ತಿ ಆದರೂ ಎಷ್ಟು ಪ್ರೀತಿಯಿಂದ ಮಾಡುತ್ತಾರೆ. ಆದರೆ ಬಾಬಾ ಜಾನ್ತೆ ಕೈ ಬಚ್ಚೆ ದಿಲ್ವಾ ಜಾನ್ ಸಿಕ್ಕುವ ಪ್ರೇಮ್ಸೆ ಯಾದ ನೈಕ. ಸವೇರೆ ಉಟ್ ಬಾಪ್ಸೆ ಗುಡ್ ಮಾರ್ನಿಂಗ್ ಕರೆ ಜ್ಞಾನ್ ಕೆ ಚಿಂತನ್ ಮೇ ರಹೇ ತೋ ಖುಷಿ ಕಾ ಪಾರಾ ಚಡೆ. ಬಾಬಾ ತಿಳ್ಕೊಂಡಿದ್ದಾರಂತೆ ಕೆಲವು ಮಕ್ಕಳು ದಿಲ್ವಾ ಜಾನಿಂದ ಅಥವಾ ಸಿಕ್ಕುವ ಪ್ರೇಮಿಂದ ನೆನಪು ಮಾಡ್ತಾ ಇಲ್ಲ. ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಬಾಬನಿಗೆ ಗುಡ್ ಮಾರ್ನಿಂಗ್ ಹೇಳಬೇಕು, ಹಾಗೂ ಜ್ಞಾನ ಚಿಂತನೆಯಲ್ಲಿ ಇರಬೇಕು, ಆಗ ಖುಷಿಯ ಪಾರ ಇರುತ್ತದೆ. ಒಂದು ವೇಳೆ ಬಾಬನಿಗೆ ಗುಡ್ ಮಾರ್ನಿಂಗ್ ಹೇಳೇ ಇಲ್ಲ ಅಂದರೆ ಪಾಪಂಕ ಬೋಜ್ ಕೈಸೆ ಉತ್ತರೇಗ, ಪಾಪದ ಹೊರೆ ಇಳಿಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ಮುಖ್ಯ ಹೇ ಹಿ ಯಾದ ಇಸೆ ತುಮಾರೆ ಭವಿಷ್ಯ ಕೇಲೆ ಬಹುತ್ ಬಾರಿ ಕಮಾಯಿ ಹೊತ್ತಿ ಕಲ್ಪ ಕಲ್ಪಾಂತರ್ಯ ಕಮಾಯಿ ಕಾಮ್ ಆಯೇಗಿ. ಮುಖ್ಯವಾದದ್ದು ನೆನಪು. ಇದರಿಂದ ನಮ್ಮ ಭವಿಷ್ಯಗೋಸ್ಕರ ಬಹಳಷ್ಟು ಸಂಪಾದನೆ ಆಗ್ತದೆ, ಕಲ್ಪ ಕಲ್ಪಾಂತರಿ ಸಂಪಾದನೆ ಬಹಳಷ್ಟು ಕೆಲಸಕ್ಕೆ ಬರ್ತದೆ ಅಂತಾರೆ ಬಾಬಾ. ಆದರೆ ಹೇಗೆ ನೆನಪು ಮಾಡಬೇಕು? ಬಹಳಷ್ಟು ಧೈರ್ಯದಿಂದ, ಗಂಭೀರತೆಯಿಂದ, ತಿಳುವಳಿಕೆಯಿಂದ ಕೂತ್ಕೊಂಡು ನೆನಪು ಮಾಡಬೇಕು. ಮೋಟೆ ಹಿಸಾಬ್ ಮೇ ತೋ ಬಲ್ ಕರ್ಕೆ ಯಹ ಕಹ ದೇತೆ ಕಿ ಹಮ್ ಬಾಪ್ ಬಾಬಾಕೋ ಬಹುತ್ ಯಾದ ಕರ್ತೆ ಹೇ, ಪರಂತು ಎಕ್ಯುರೇಟ್ ಯಾದ ಕರ್ನೆ ಮೇ ಮೆಹನತ್ ಹೇ. ಹಾಗೆ ಮೇಲೆ ನೋಡಿಕೊಂಡು ಹೇಳಿಬಿಡುತ್ತಾರೆ ಮಕ್ಕಳು, ನಾನು ಬಾಬಾನನ್ನು ಬಹಳ ನೆನಪು ಮಾಡ್ತೇನೆ ಅಂತ. ಆದರೆ ಬಾಬಾ ಹೇಳುತ್ತಾರೆ, ನಾನು ಹೇಳಿದ ಪ್ರಕಾರ ಸರಿಯಾಗಿ ನೆನಪು ಮಾಡೋದರಲ್ಲಿ ಪರಿಶ್ರಮ ಇದೆ. ಜೋ ಬಾಪ್ಕೋ ಜಾಸ್ತಿ ಯಾದ ಕರ್ತೆ ಉನ್ಕೋ ಕರೆಂಟ್ ಜಾಸ್ತಿ ಮಿಲ್ತಿ ಹೇ, ಕ್ಯೂಂಕಿ ಯಾದ ಸೆ ಯಾದ ಮಿಲ್ತಿ ಹೇ.
ಬಾಬಾನನ್ನು ಯಾರು ಹೆಚ್ಚೆಚ್ಚು ನೆನಪು ಮಾಡುತ್ತಾರೋ ಅವರಿಗೆ ಕರೆಂಟ್ ಜಾಸ್ತಿ ಸಿಗ್ತದೆ, ಶಕ್ತಿ ಜಾಸ್ತಿ ಸಿಗ್ತದೆ. ಇನ್ನೊಂದು, ನಾವೆಷ್ಟು ನೆನಪು ಮಾಡ್ತೀವೋ ಬಾಬಾನ ಸಹ ನಮ್ಮನ್ನು ಅಷ್ಟೇ ನೆನಪು ಮಾಡುತ್ತಾರೆ. ಯೋಗ ಔರ್ ಜ್ಞಾನ ದೋ ಚೀಜ್, ಇಲ್ಲಿ ನಮ್ಮ ಎರಡಿದೆ ಅಲ್ವಾ, ಒಂದು ಯೋಗ, ಎರಡನೇದು ಜ್ಞಾನ. ಯೋಗದ ಸಬ್ಜೆಕ್ಟೇ ಬೇರೆ, ಬಹುತ್ ಬಾರಿ ಸಬ್ಜೆಕ್ಟ್ ಇದು ಬಹಳ ದೊಡ್ಡ ಸಬ್ಜೆಕ್ಟ್ ಅಂತಾರೆ ಬಾಬಾ. ಯೋಗದಿಂದಲೇ ಆತ್ಮ ಸತೋಪ್ರಧಾನ ಆಗ್ತದೆ. ನೆನಪು ಇಲ್ಲದೆ ಆತ್ಮ ಸತೋಪ್ರಧಾನ ಆಗೋದು ಅಸಂಭವ ಆಗಿದೆ. ಒಳ್ಳೆ ರೀತಿ ಪ್ರೀತಿಯಿಂದ ತಂದೆ ನೆನಪು ಮಾಡಿದಾಗ ಆಟೋಮೆಟಿಕಲಿ ಕರೆಂಟ್ ಸಿಗ್ತದೆ. ಅಷ್ಟೇ ಅಲ್ಲ, ಹೆಲ್ದಿ ಬಿ ಬಂಜಾಂಗಿ, ಆರೋಗ್ಯವಂತರಾಗ್ತೀವಿ ಅಂತಾರೆ. ಇವತ್ತೇ ಮುರುಳಿಯಲ್ಲಿ ಬಾಬಾ ನೆನಪು ಮಾಡೋದ್ರಿಂದ ಏನೇನಾಗ್ತದೆ ಅನ್ನುವಂಥದ್ದೆಲ್ಲ ಹೇಳ್ತಿದ್ದಾರೆ. ಕರೆಂಟ್ ಸೇ ಆಯು ಬಡ್ತಿ, ಆಗಲೇ ಹೇಳಿದರು ಬಾಬಾ, ನೆನಪು ಮಾಡೋದ್ರಿಂದ ಕರೆಂಟ್ ಸಿಗ್ತದೆ, ಶಕ್ತಿ ಸಿಗ್ತದೆ, ಆ ಕರೆಂಟ್ನಿಂದ ಆಯುಷ್ಯ ವೃದ್ಧಿ ಆಗ್ತದೆ. ಬಚ್ಚೆ ಯಾದ ಕರ್ತೆ ಏತೋ ಬಾಬಾ ಬಿ ಸರ್ಚ್ ಲೈಟ್ ದೇತೆ. ಮಕ್ಕಳು ನೆನಪು ಮಾಡ್ತಾರೆ ಅಂತಂದರೆ ಬಾಬಾ ಅವರಿಗೆ ಸರ್ಚ್ ಲೈಟ್ ಕೊಡ್ತಾರೆ. ಬಾಬಾ ಎಷ್ಟು ದೊಡ್ಡ ಖಜಾನೆ ನಾವು ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಮಿಡೆ ಬಚ್ಚೋಂಕೋ ಯ ಪಕ್ಕಾ ಯಾದ ರಕ್ನ, ಶೂ ಬಾಬಾ ಹಮ್ಕೋ ಪಡಾತೆ ಹೇ, ಶೂ ಬಾಬಾ ಪತಿ ಪಾವನ್ ಬಿ ಹೇ, ಸದ್ಗತಿ ದಾತಾ ಬಿ ಹೇ, ಸದ್ಗತಿ ಮಾನ ಸ್ವರ್ ಕಿ ರಾಚಾಯಿ ದೇತೆ. ಬಾಬಾ ಕಿತ್ನಾ ಮೇಟಾ ಹೇ, ಕಿತ್ನಾ ಪ್ಯಾರ್ ಸೆ ಬಚ್ಚೋಂಕೋ ಬೇಟ್ ಪಡಾತೆ ಹೇ, ಬಾಪ ದಾದಾ ದ್ವಾರ ಹಮ್ಕೋ ಪಡಾತೆ ಹೇ, ಬಾಬಾ ಕಿತ್ನಾ ಮೇಟಾ ಹೇ, ಕಿತ್ನಾ ಪ್ಯಾರ ಲಗ್ತೆ ಹೇ. ಪ್ಯಾರ್ ಬಿ ಕರ್ತೆ ಹೇ ಬಾಬಾ, ಕೋಯ್ ತಕ್ಲೀಫ್ ನೈ ದೇತೆ. ಮಧುರ ಮಕ್ಕಳಿಗೆ ಇದು ಪಕ್ಕ ನೆನ್ಪಿಟ್ಕೋಬೇಕು. ಶಿವಬಾಬಾ ನಮಗೆ ಓದಿಸ್ತಿದ್ರೆ ಅವರು ಪತಿತ ಪಾವನೂ ಹೌದು, ಸದ್ಗತಿದಾತನೂ ಹೌದು. ನಮಗೆ ಗೊತ್ತಿದೆ ಸದ್ಗತಿ ಅಂದರೆ ಸ್ವರ್ಗದ ರಾಜ್ಯವನ್ನೇ ಕೊಡ್ತಾರೆ ಬಾಬಾ. ಎಷ್ಟು ಮಧುರ, ಎಷ್ಟು ಪ್ರಿಯ, ಪ್ರೀತಿಯಿಂದ ಮಕ್ಕಳಿಗೆ ಕುಂತು ಓದಿಸ್ತಾರೆ. ನಮಗೆ ಓದಿಸೋರು ಬಾಪ್ತಾದ. ಮತ್ತು ಹೇಳ್ತಾರೆ ಬಾಬಾ ಎಷ್ಟು ಮಧುರ, ಎಷ್ಟು ಪ್ರೀತಿ ಮಾಡ್ತಾರೆ ಬಾಬಾ ಅಂದರೆ ನಮಗೆ ಯಾವ ತೊಂದರೆಯೂ ಸಹ ಕೊಡೋದಿಲ್ಲ. ಕೇವಲ ಹೇಳ್ತಾರೆ ನನ್ನ ನೆನಪು ಮಾಡಿರಿ, ಚಕ್ರವ ನೆನಪು ಮಾಡಿರಿ. ಬಾಪಿ ಯಾದ ಮೇ ದಿಲ್ ಏಕ್ದಮ್ ಟರ್ ಜಾತಿ ಚಾಯೆ. ಬಾಬಾ ತಿಳಿಸ್ತಾರೆ ತಂದೆ ನೆನಪಲ್ಲಿ ನಮ್ಮ ದಿಲ್ಲು ಏಕ್ದಮ್ ಅಲ್ಲೇ ನಿಂತು ಬಿಡಬೇಕು. ಏಕ್ ಬಾಪ್ ಕಿ ಹಿ ಯಾದ ಸತಾನಿ ಚಾಯಿ, ಕ್ಯೋಂಕಿ ಬಾಪ್ ಸೆ ವರ್ಷಾ ಕಿತ್ನಾ ಬಾರಿ ಮಿಲ್ತಾ ಹೇ. ಒಬ್ಬ ತಂದೆ ನೆನಪು ನಮಗೆ ಸತಾಯಿಸ್ತಿರಬೇಕು ಇಡೀ ದಿನದಲ್ಲಿ. ಆವಾಗ ಎಂಥ ದೊಡ್ಡ ಆಸ್ತಿ ನಮಗೆ ಸಿಗ್ತದೆ. ನಮ್ಮನ್ನು ನಾವೇ ನೋಡ್ಕೋಬೇಕು. ನನಗೆ ಬಾಬನ ಜೊತೆ ಎಷ್ಟು ಪ್ರೀತಿ ಇದೆ, ಎಷ್ಟು ನನ್ನಲ್ಲಿ ದೈವಿ ಗುಣ ಇದೆ. ಯಾಕೆಂದರೆ ತುಂಬ ಬಚ್ಚೆ ಅಬ್ಬು ಕಾಂಟೋನ್ ಸೇ ಫೂಲ್ ಬನ್ನರೆ ಹೋ, ಜಿತ್ನಾ ಜಿತ್ನಾ ಯೋಗ ಮೇ ರಹೆಂಗೆ ಉತ್ತನಾ ಕಾಂಟೋನ್ ಸೇ ಫೂಲ್ ಸತೋ ಪ್ರಧಾನ್ ಬನ್ ಜಾಯಂಗೆ. ಯಾಕೆಂದರೆ ಮುಳ್ಳಿಂದ ಹೂ ಹಾಕ್ಲಿಕ್ಕೆ ಹೊರಟಿದ್ದೇವೆ ಅಂದಮೇಲೆ ಯೋಗದಲ್ಲಿದ್ದಷ್ಟು ನಾವು ಹೂ ಅಂದರೆ ಸತೋ ಪ್ರಧಾನ ಆಗಿಬಿಡ್ತೇವೆ. ಫೂಲ್ ಬನ್ಗೆಯೇ ಫಿರ್ ಯಹಾ ರಹ ನೈ ಸಕೆ. ನಾವು ಮುಳ್ಳಿಂದ ಪೂರ್ಣ ಹೂ ಆಗಿಬಿಟ್ಟೀವಿ ಅಂತಂದರೆ ನಾವಿಲ್ಲಿರಲಿಕ್ಕೆ ಸಾಧ್ಯ ಇಲ್ಲ. ಹೂವಿನ ತೋಟ ಸ್ವರ್ಗ. ಜೋ ಬಹುತ್ ಕಾಂಟೋಂಕೋ ಫೂಲ್ ಬನಾತೆ ಹೇ ಉನೋ ಹೀ ಸಚ್ಚಾ ಕುಶುಬ್ದಾರ್ ಫೂಲ್ ಕಹೆಂಗೆ. ಯಾವ ಮಕ್ಕಳು ಬಹಳಷ್ಟು ಮುಳ್ಳುಗಳನ್ನು ಹಿಡ್ಕೊಂಡು ಹೂಗಳನ್ನಾಗಿ ಮಾಡ್ತಾರೋ ಅಂಥವರಿಗೆ ಬಾಬಾ ಸತ್ಯ ಸುಗಂಧಭರಿತ ಹೂ ಅಂತ ಹೇಳ್ತಾರಂತೆ. ಕಬಿ ಕಿಸ್ಕೋ ಕಾಂಟಾ ನಹಿ ಲಗಾಯಂಗೆ. ಅಂಥ ಮಕ್ಕಳು ಎಂದಿಗೂ ಸಹ ಮುಳ್ಳಾಗಿ ಚುಚ್ಚೋದಿಲ್ಲ. ಕ್ರೋಧ ಬಿ ಬಡಾ ಕಾಂಟಾ ಹೇ. ಇಲ್ಲಿ ಮುಳ್ಳು ಅಂದರೆ ಕ್ರೋಧನೂ ಸಹ ಒಂದು ದೊಡ್ಡ ಮುಳ್ಳು ಅಂತಾರೆ ಬಾಬಾ. ಬಹುತಂಕೋ ದುಃಖ ದೇತೆ, ಅಂಥವ್ರು ಬಹಳ ಜನರಿಗೆ ದುಃಖವನ್ನು ಕೊಡ್ತಾರೆ. ಅಭಿ ತುಮ್ ಬಚ್ಚೆ ಕಾಂಟೋಂಕಿ ದುನಿಯಾ ಸೆ ಕಿನಾರೆ ಪರ್ ಆಗಯೇ ಹೋ ತುಮ್ ಹೋ ಸಂಗಮ್ ಪರ್. ಈಗ ನೀವು ಮಕ್ಕಳು ಮುಳ್ಳಿನ ಜಗತ್ತಿಂದ ದೂರ ಪಾರ್ ಹೋಗ್ತಾ ಇದ್ದೀರಿ, ನೀವು ಸಂಗಮ್ ಯುಗದಲ್ಲಿದ್ದೀರಿ ಅಂತಾರೆ ಬಾಬಾ. ಜೈಸೆ ಮಾಲಿ ಫೂಲೋಂಕ ಅಲಗ್ ಪಾಟ್ ಮೇ ನಿಕಾಲ್ ರಕ್ತೆ ಹೇ, ವೈಸೆ ಹಿ ತುಮ್ ಫೂಲೋಂ ಕೋಬಿ ಅಬ್ ಸಂಗಮಿಗಿ ಪಾಟ್ ಮೇ ಅಲಗ್ ರಕಾ ಹುವಾ ಹೇ. ಫಿರ್ ತುಮ್ ಫೂಲ್ ಸ್ವರ್ಗ ಮೇ ಚಲೇ ಜಾಯಂಗೆ, ಕಲಿಯುಗಿ ಕಾಂಟೆ ಭಸ್ಮ ಹೋ ಜಾಯಂಗೆ. ಬಾಬಾ ತಿಳಿಸ್ತಾರೆ ಈಗ ನೀವು ಮಕ್ಕಳು ಮುಳ್ಳಿನ ಜಗತ್ತಿಂದ ದೂರ ಹೋಗ್ತಾ ಇದ್ದೀರಿ,
ಅಂದರೆ ಈಗ ಸಂಗಮಿಗದಲ್ಲಿದ್ದೀರಿ. ಯಾವ ರೀತಿ ಮಾಲಿಗಳು ಹೂವನ್ನು ಬೇರೆ ಬೇರೆ ಪಾಟ್ನಲ್ಲಿ ತೆಗೆದಿಡುತ್ತಾರೆ, ಅದೇ ರೀತಿ ಭಾವ ಹೇಳುತ್ತಾರೆ, ನಾನು ಮಕ್ಕಳೆನ್ನುವ ಹೂವುಗಳನ್ನು ಸಂಗಮಿಗಿ ಪಾಟಲ್ಲಿ ಬೇರೆ ಇಟ್ಟಿದ್ದೇನೆ, ನಂತರ ನೀವು ಹೂಗಳು ಸ್ವರ್ಗದಲ್ಲಿ ಹೋಗ್ಬಿಡ್ತೀರಿ, ಆದರೆ ಕಲಿಯುಗದ ಮುಳ್ಳುಗಳೆಲ್ಲ ಭಸ್ಮ ಆಗ್ಬಿಡ್ತಾರೆ. ಮೀಟೆ ಬಚ್ಚೆ ಜಾನ್ತೆ ಹೇ ಪಾರಲೌಕಿ ಬಾಪ್ಸೆ ಹಮ್ಕು ಅವಿನಾಶಿ ವರ್ಷಾ ಮಿಲ್ತಾ ಹೇ ಜೋ ಸಚ್ಚೆ ಸಚ್ಚೆ ಬಚ್ಚೆ ಹೇ ಜಿನ್ಕಾ ಬಾಪ್ ದಾದಾ ಸೆ ಪೂರಾ ಲವ್ ಹೇ ಉನ್ಕೋ ಬಡಾ ಖುಷಿ ರಹೆಂಗೆ. ಮಧುರ ಮಕ್ಕಳಿಗೆ ಗೊತ್ತಿದೆ, ಪಾರಲೌಕಿಕ ತಂದೆಯಿಂದ ನಮಗೆ ಅವಿನಾಶಿ ಆಸ್ತಿ ಸಿಕ್ತಿದೆ. ಯಾರು ಸತ್ಯ ಸತ್ಯ ಮಕ್ಕಳಿದ್ದಾರೆ, ಬಾಪ್ ದಾದವ್ರ ಜೊತೆ ಪೂರ್ಣ ಪ್ರೀತಿ ಇದೆ, ಅವರು ಬಹಳ ಖುಷಿಯಲ್ಲಿರ್ತಾರೆ. ನಾವು ವಿಶ್ವದ ಮಾಲೀಕರಾಗ್ತೇವೆ. ಆ ಪುರುಷಾರ್ಥದಿಂದ ಕೇವಲ ಹೇಳೋದಲ್ಲ, ಯಾರು ಅನನ್ಯ ಮಕ್ಕಳಿದ್ದಾರೆ ಅವರಿಗೆ ಸದಾ ನೆನಪಲ್ಲಿರ್ತದೆ, ಹಮ್ ಅಪನೇಲಿಯೇ ಫಿರ್ಸೆ ವಹಿ ಸೂರ್ಯವಂಶಿ ಚಂದ್ರವಂಶಿ ರಾಜಧಾನಿ ಸ್ಥಾಪನ್ ಕರೆಯೇ ಹೇ. ನಮಗೋಸ್ಕರ ಮತ್ತೆ ನಾವು ಸೂರ್ಯವಂಶಿ ಚಂದ್ರವಂಶಿ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಅಂತ ನೆನಪಿರ್ತದೆ ಅನನ್ಯ ಮಕ್ಕಳಿಗೆ. ಬಾಪ್ ಕಾತೆ ಹೇ ಮೇಟೆ ಬಚ್ಚೆ ಜಿತ್ನಾ ತುಮ್ ಬಚ್ಚೆ ಬಹುತೋಂಕ ಕಲ್ಯಾಣ ಕರೆಂಗೆ ಉತ್ತನಾ ತುಮ್ಕೋ ಉಜೂರು ಉಜೂರಾ ಮಿಲೇಗ. ಬಾಬ ತಿಳಿಸ್ತಾರೆ, ಮಧುರ ಮಕ್ಕಳೇ, ಎಷ್ಟು ನೀವು ಮಕ್ಕಳು ಬಹಳಷ್ಟು ಜನರಿಗೆ ಕಲ್ಯಾಣ ಮಾಡ್ತೀರೋ ಅದು ತಕ್ಕಂತೆ ನಿಮಗೆ ಪ್ರತಿಫಲ ಸಿಗ್ತದೆ. ಬಹುತೋಂಕೋ ರಾಸ್ತಾ ಬತಾಯಂಗೆ ತೋ ಬಾಬ ತಿಳಿಸ್ತಿದ್ದಾರೆ, ಬಹಳಷ್ಟು ಜನರಿಗೆ ದಾರಿ ತೋರಿಸಿದಷ್ಟು ನಿಮಗೆ ಬಹಳಷ್ಟು ಜನರ ಆಶೀರ್ವಾದ ಸಿಗುತ್ತದೆ. ಬಾಬ ಹೇಳ್ತಾರೆ, ಜ್ಞಾನರತ್ನಗಳಿಂದ ಜೋಳಿಗೆ ತುಂಬಿಕೊಂಡು ನಂತರ ದಾನನೂ ಮಾಡಬೇಕು. ಜ್ಞಾನ ಸಾಗರ ನಮಗೆ ರತ್ನಗಳ ತುಂಬಿ ತುಂಬಿ ನಮಗೆ ಕೊಡ್ತಾ ಇದ್ದಾರೆ. ಜೋ ಉನ್ ರತ್ನೋಂಕ ದಾನ್ ಕರ್ತೆ ಹೇ ವಹಿ ಸಬ್ಕೋ ಪ್ಯಾರೆ ಲಗ್ತೆ ಹೇ. ಬಾಬ ಕೊಟ್ಟಿರುವ ಜ್ಞಾನರತ್ನಗಳ ದಾನ ಯಾರು ಮಾಡ್ತಾರೋ ಅವರಂದರೆ ಎಲ್ಲರಿಗೂ ಪ್ರಿಯರಾಗ್ತಾರೆ. ಬಚ್ಚೆ ಅಂದರ್ ಮೇ ಕಿತ್ನೇ ಖುಷಿ ಹೋನಿ ಚಾಯೇ. ಸೆನ್ಸಿಬಲ್ ಬಚ್ಚೆ ಜೋ ಹೋಂಗೆ ವಹತ್ತು ಕಹೆಂಗೆ ಹಮ್ ಬಾಬಾ ಸೆ ಪೂರಾ ಹಿ ವರ್ಸಾಲೆಂಗೆ. ಮಕ್ಕಳ ಒಳಗಡೆ ಎಷ್ಟು ಖುಷಿ ಇರಬೇಕು. ಬುದ್ಧಿವಂತ ಮಕ್ಕಳು ಯಾರಿರ್ತಾರೋ ಅವ್ರು ಹೇಳ್ತಾರೆ, ನಾವು ಬಾಬನಿಂದ ಪೂರ್ಣ ಆಸ್ತಿ ತಗೊಂಡೇ ತಗೊಳ್ತೀವಿ. ಏಕ್ದಮ್ ಚಟಕ್ ಪಡುತ್ತೆ, ಏಕ್ದಮ್ ಬಾಬನ ಪ್ರೀತಿಯಲ್ಲಿ ಹಿಡ್ಕೊಂಡ್ಬಿಡ್ತಾರೆ. ಬಾಪ್ ಸೆ ಬಹುತ್ ಲವ್ರ ಹೇಗ, ಬಾಬನ ಮೇಲೆ ಬಹಳ ಪ್ರೀತಿ ಇರ್ತದೆ. ಯಾಕಂದರೆ ಗೊತ್ತಿದೆ, ಪ್ರಾಣ ದೇನೇ ವಾಲ ಬಾಪ್ ಮಿಲಾ ಹೇ, ಪ್ರಾಣ ಕೊಡುವಂತಹ ತಂದೆ ನಮಗೆ ಸಿಕ್ಕಿದರೆ. ನಾಲೆಜ್ ಕಾ ವರದಾನ ಇಸೆ ದೇತೆ ಹೇ ಜಿಸ್ಸೆ ಹಮ್ ಕ್ಯಾಸೆ ಕ್ಯಾ ಬಂಜಾತೆ. ನಮಗೆ ಶಿವ ಬಾಬಾ ಜ್ಞಾನದ ವರದಾನಗಳನ್ನು ಈ ರೀತಿ ಕೊಡ್ತಿದ್ದರೆ ನಾವು ಏನಿದ್ದವರು ಏನಾಗ್ಲಿಕ್ಕೆ ಹೊರಟಿದ್ದೇವೆ. ಇನ್ ಸಾಲ್ವೆಂಟ್ ಸೆ ಸಾಲ್ವೆಂಟ್ ಬಂಜಾತೆ ಹೇ ಅಲ್ವಾ, ಸಂಪತ್ತುಹೀನರಿಂದ ಸಂಪತ್ ಭರಿತರಾಗ್ತಾ ಇದ್ದೇವೆ. ಇತನಾ ಭಂಡಾರ ಭರ್ಪೂರ್ ಕರೆದೈತೆ, ಅಷ್ಟು ನಮ್ಮ ಭಂಡಾರವನ್ನೇ ಬಾಬಾ ಭರ್ಪೂರ್ ಮಾಡಿಬಿಡ್ತಿದ್ದರೆ ಅದರಿಂದ ಎಷ್ಟು ತಂದೆ ನೆನಪು ಮಾಡ್ತೀವೋ ಅಷ್ಟು ಪ್ರೀತಿ ಇರ್ತದೆ, ಆಕರ್ಷಣೆ ಆಗ್ತದೆ. ಸುಯಿ ಸಾಫ್ ಹೊತ್ತಿದು ಚುಂಬಕ್ ತರಫ್ ಕೆಂಚಾತಿ ಹೇನ. ಸೂಜಿ ಸ್ವಚ್ಛವಾಗಿದ್ದರೆ ಕ್ಲೀನ್ ಆಗಿದ್ದರೆ ಮ್ಯಾಗ್ನೆಟ್ ಎಳ್ಕೊಳ್ತದಲ್ವಾ. ಬಾಪ್ಕಿ ಯಾಸೆ ಕಟ್ ನಿಕಲ್ತಿ ಜಾಯಿ. ಶಿವ ಬಾಬಾ ನೆನಪು ಮಾಡ್ತಾ ಮಾಡ್ತಾ ತುಕ್ಕು ಎಲ್ಲ ಬಿಟ್ಟು ಹೋಗ್ತದೆ. ಒಬ್ಬ ತಂದೆ ಬಿಟ್ಟರೆ ಬೇರೆ ಯಾರೂ ನಮಗೆ ನೆನಪಿಗಾಗ ಬರೋದಿಲ್ಲ. ಜೈಸೆ ಸ್ತ್ರೀ ಕಾ ಪತಿ ಕೆ ಸಾತ್ ಕಿತ್ನಾ ಲವ್ ಹೋತ. ತುಮಾರಿ ಬಿ ಸಗಾಯಿ ಹುಯಿ ಹೇನಾ, ಸಗಾಯಿ ಕಿ ಖುಷಿ ಕಭಿ ಕಮ್ ಹೋತಿ ಹೇ ಕ್ಯಾ. ಶಿವ ಬಾಬಾ ಕಾತೆ ಮೀಟೆ ಬಚ್ಚೆ ತುಮಹಾರಿ ಹಮಾರೇ ಸಾತ್ ಸಗಾಯಿ ಹುಯಿ ಹೇ, ಬ್ರಹ್ಮಾ ಕೆ ಸಾತ್ ಸಗಾಯಿ ನಹಿ, ಸಗಾಯಿ ಪಕ್ಕಿ ಹೋಗಿ ಫಿರ್ ತೋ ಉನ್ಕಿ ಹಿ ಯಾ ಸತಾನೇ ಚಾಯಿ. ಯಾವ ರೀತಿ ಸ್ತ್ರೀಯ ಪತಿಯ ಜೊತೆ ಎಷ್ಟು ಪ್ರೀತಿ ಇರ್ತದೆ, ನಮ್ಮದು ಸಹ ಈಗ ನಿಶ್ಚಿತಾರ್ಥ ಆಗಿದೆ. ಬಾಬಾ ತಿಳಿಸ್ತಾರೆ, ನಿಶ್ಚಿತಾರ್ಥದ ಖುಷಿ ಏನು ಕಡಿಮೆ ಇರ್ತದ. ಶಿವ ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ನಿಮ್ದೆಲ್ಲ ನನ್ನ ಜೊತೆ ಈಗ ಸಗಾಯಿ ಆಗಿದೆ. ಬ್ರಹ್ಮ ಬಾಬನ ಜೊತೆ ಎಲ್ಲ ಸಗಾಯಿ ಪಕ್ಕ ಆಗ್ಬಿಡ್ತು ಅಂದರೆ ಅವರದೇ ನೆನಪು ಸತಾಯಿಸ್ತಾ ಇರ್ತದೆ. ಬಾಪ್ ಸಂಜಾತೆ ಹೇ ಮೇಟೆ ಬಚ್ಚೆ ಗಫಲತ್ ಮತ್ ಕರು, ಸ್ವದರ್ಶನ್ ಚಕ್ರಧಾರಿ ಬನು, ಲೈಟ್ ಹೌಸ್ ಬನು.
ಬಾಬುರ್ ತಿಳಿಸಿದರೆ, ಮಧುರ ಮಕ್ಕಳೇ, ಎಂದಿಗೂ ಹುಡುಗಾಟಿಕೆಯಲ್ಲಿ ಬರಬೇಡಿ. ಸ್ವದರ್ಶನ ಚಕ್ರಧಾರಿಗಳಾಗಿ, ಬೆಳಕಿನ ಗ್ರಹಗಳಾಗಿ, ಸ್ವದರ್ಶನ ಚಕ್ರಧಾರಿಯಾಗುವುದರಿಂದ ಪ್ರಾಕ್ಟೀಸ್ ಬಹಳ ಚೆನ್ನಾಗಿ ಆಗುತ್ತದೆ. ಫಿರ್ ತುಮ್ ಜೈಸಾ ಜ್ಞಾನ ಕಾ ಸಾಗರ್ ಹೋ ಜಾಯೆಂಗೆ, ನೀವು ಜ್ಞಾನ ಸಾಗರ ಅಂತರ ಆಗ್ಬಿಡ್ತೀರಿ ಅಂತಾರೆ ಬಾಬಾ. ಜೈಸೆ ಸ್ಟೂಡೆಂಟ್ ಪಡ್ಕರ್ ಟೀಚರ್ ಬನ್ ಜಾತೆ ಏನಾ, ಯಾವ ರೀತಿ ಸ್ಟೂಡೆಂಟ್ಗಳು ಚೆನ್ನಾಗಿ ಓದಿ ಟೀಚರ್ ಆಗ್ಬಿಡ್ತಾರಲ್ವಾ, ತುಮಾರ ದಂದಾ ಹಿ ಹೈ. ನಮ್ಮದು ಸಹ ಇದೇ ಕೆಲಸವಾಗಿದೆ. ಎಲ್ಲರಿಗೂ ಸ್ವದರ್ಶನ ಚಕ್ರಧಾರಿ ಮಾಡಿ, ಆಗ ನೀವು ಚಕ್ರವರ್ತಿ ರಾಜ ರಾಣಿ ಆಗ್ತೀರಿ. ಇಸ್ಲೇ ಬಾಬಾ ಸದೈವ ಬಚ್ಚೊನ್ಸೆ ಪೂಜ್ತೆ ಹೇ ಬಚ್ಚೆ ಸ್ವದರ್ಶನ ಚಕ್ರಧಾರಿ ಹೋ ಬೇಟೆ ಹೋ. ಯಾವಾಗಲೂ ಬಾಬಾ ಇದ ನೆನಪು ಮಾಡಿಸ್ತಾರೆ ನಮಗೆ, ಮಕ್ಕಳೇ ಸ್ವದರ್ಶನ ಚಕ್ರಧಾರಿಗಳಾಗಿ ಕೂತ್ಕೊಂಡಿದ್ದೀರಾ. ಬಾಬಾ ಬಿ ಸ್ವದರ್ಶನ ಚಕ್ರಧಾರಿ ಹೇನಾ, ತಂದೆನೂ ಸಹ ಸ್ವದರ್ಶನ ಚಕ್ರಧಾರಿಯಾಗಿದ್ದರೆ, ಬಾಬಾ ಬಂದಿದ್ದರೆ ಮಧುರ ಮಕ್ಕಳಿಗೆ ವಾಪಸ್ ಕರ್ಕೊಂಡೋಗ್ಲಿಕ್ಕೋಸ್ಕರ. ತುಂಬ ಬಚ್ಚೋ ಬಿಗರ್ ಹಮ್ಕೋ ಬಿ ಜೈಸೆ ಬಿ ಆರಾಮಿ ಅಂತಾರೆ ಬಾಬಾ. ಹೇಗೆ ಲೌಕಿಕದಲ್ಲಿ ಮನೆಯಲ್ಲಿ ಮಕ್ಕಳು ಎಲ್ಲ ಶಾಲೆಗೆ ಹೋಗಿದ್ರು ಊರಿಗೆ ಹೋಗಿದ್ರು ಅಂದರೆ ಮನೆ ಎಲ್ಲ ಒಂಥರ ಅನ್ನಿಸ್ತದೆ, ಅದೇ ರೀತಿ ಬಾಬಾ ತಿಳಿಸ್ತಾರೆ, ನೀವು ಮಕ್ಕಳು ಇಲ್ಲ ಅಂತಂದರೆ ನನಗೂ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ. ಜಪ್ ಸಮಯ ಹೋತಾ ಹೇತೋ ಬೇ ಆರಾಮಿ ಹೋ ಜಾತಿ. ಯಾವಾಗ ಸಮಯ ಬರ್ತದೆ ಹಾಗೆ, ಆವಾಗ ಬಾಬರಿಗೂ ಸಹ ಹಾಗೆ ಅನ್ನಿಸ್ತದೆ. ಬಸ್ ಅಭಿ ಹಮ್ ಜಾವು ಬಚ್ಚೆ ಬಹುತ್ ಪುಕಾರ್ತೆ ಹೇ ಬಹುತ್ ದುಃಖಿ ಹೇ. ಬಾಬನಿಗೆ ಅನಿಸಿಬಿಡ್ತದಂತೆ, ನಾನು ಮಕ್ಕಳ ಹತ್ರ ಹೋಗಬೇಕು, ಮಕ್ಕಳು ಬಹಳಷ್ಟು ಕರಿತಾ ಇದ್ದಾರೆ, ಬಹಳ ದುಃಖಿಯಾಗಿದ್ದಾರೆ, ತರಸ್ ಪಡ್ತಾ ಹೇ. ಬಾಬನಿಗೂ ಸಹ ಚಡಪಡಿಕೆ ಶುರುವಾಗ್ತದೆ. ಅಪ್ತಂ ಬಚ್ಚೋಂಕೋ ಚಲನ ಹೇಗರ್, ಈಗ ನಾವು ಮಕ್ಕಳು ಮನೆಗೆ ಹೋಗಬೇಕು, ಫಿರ್ ವಹಾಸೆ ತುಮ ಅಪೇ ಚಲೆ ಜಾಯಂಗೆ ಸುಖಧಾಮ, ಅಲ್ಲಿಂದ ನಾವಾಗಿ ಸುಖಧಾಮಕ್ಕೆ ಹೋಗ್ಬಿಡ್ತೇವೆ. ವಹಾಮೆ ತುಮಹಾರ ಸಾಥಿ ನೈ ಬನೋಂಗ, ಸುಖಧಾಮಕ್ಕೆ ಹೋಗ್ಲಿಕ್ಕೆ ನಾನು ನಿಮಗೆ ಸಾಥಿ ಜೊತೆಗಾರಾಗೋದಿಲ್ಲ ಅಂತಾರೆ ಬಾಬಾ. ಅಪ್ನಿ ಅವಸ್ಥಾ ಅನುಸಾರ ತುಮಾರಿ ಆತ್ಮ ಚಲಿ ಜಾಯಂಗೆ, ನಮ್ಮ ನಮ್ಮ ಅವಸ್ಥೆ ಅನುಸಾರ ಆತ್ಮ ಹೊರಟೋಗ್ಬಿಡುತ್ತದೆ. ತುಂ ಬಚ್ಚೋಂಕೋ ಯಾ ನಶಾ ರಾನಾ ಚಾಯೇ ಹಮ್ ರೂಹಾನಿ ಯೂನಿವರ್ಸಿಟಿ ಮೇ ಪಡ್ ರೇ ಹೇ, ಹಮ್ ಗಾಡ್ಲಿ ಸ್ಟೂಡೆಂಟ್ ಹೇ, ಮನುಷ್ಯ ಸೇ ದೇವತಾ ವಿಶ್ವ ಕಾ ಮಾಲೆ ಪನ್ನೆ ಕೇಲೆ ಪಡ್ ರೇ ಹೇ. ಮಕ್ಕಳಿಗೆ ನಶೆ ಇರಬೇಕು, ನಾನು ಆತ್ಮಿಕ ಯೂನಿವರ್ಸಿಟಿಯಲ್ಲಿ ಓದ್ತಾ ಇದ್ದೇನೆ, ನಾನು ಗಾಡ್ಲಿ ಸ್ಟೂಡೆಂಟ್, ಮನುಷ್ಯರಿಂದ ದೇವತೆ ವಿಶ್ವದ ಮಾಲೀಕಾಗುವಂಥ ಶಿಕ್ಷಣದಲ್ಲಿ ನಾನು ತೊಡಗಿದ್ದೇನೆ. ಇಸ್ಸೆ ಹಮ್ ಸಾರಿ ಡಿಗ್ರಿಯ ಬಾಲೇತೆ, ಇದರಿಂದ ನಾವೆಲ್ಲ ಡಿಗ್ರಿಯನ್ನು ಪಡ್ಕೊಂಡ್ಬಿಡ್ತೇವೆ. ಹೆಲ್ತ್ ಕಿ ಎಜುಕೇಷನ್ ಬಿ ಪಡ್ತೆ ಹೇ, ಕ್ಯಾರೆಕ್ಟರ್ ಸುಧಾರಣೆಗೆ ಬಿ ನಾಲೆಜ್ ಪಡ್ತೆ ಹೇ. ಹೆಲ್ತ್ ಮಿನಿಸ್ಟರಿ ಫುಡ್ ಮಿನಿಸ್ಟರಿ ಲ್ಯಾಂಡ್ ಮಿನಿಸ್ಟರಿ ಬಿಲ್ಡಿಂಗ್ ಮಿನಿಸ್ಟರಿ ಸಬ್ ಇಸ್ಮೇ ಆ ಜಾತಿ ಹೇ. ಬಾಬಾ ತಿಳಿಸ್ತಾರೆ ಆರೋಗ್ಯದ ಶಿಕ್ಷಣನೂ ಸಹ ಓದ್ತಾರೆ, ಕ್ಯಾರೆಕ್ಟರನ್ನು ಸುಧಾರಣೆ ಮಾಡಿಕೊಳ್ಳುವ ನಾಲೆಡ್ಜನ್ನು ಓದ್ತಾರೆ. ಆದರೆ ಇಲ್ಲಿ ಬಾಬಾ ಕೊಡುವ ಶಿಕ್ಷಣದಲ್ಲಿ ಹೆಲ್ತ್ ಫುಡ್ ಲ್ಯಾಂಡ್ ಬಿಲ್ಡಿಂಗ್ ಎಲ್ಲ ಶಿಕ್ಷಣನೂ ಬಂದುಬಿಡುತ್ತದೆ ಅಂತಾರೆ ಬಾಬಾ. ತುಂ ಬಡೇ ಖಜಾಂಚಿ ಬಿ ಹೋ, ಬಾಬಾ ಹೇಳ್ತಾರೆ ನೀವು ಬಹಳಷ್ಟು ದೊಡ್ಡ ಖಜಾಂಚಿಗಳಾಗಿದ್ದೀರಿ. ತುಮಾರೇ ಜೈಸ ಅಮೂಲ್ಯ ಖಜಾನ ಅವ್ರ ಕಿಸಿಕೆ ಪಾಸ್ ನೈ ಹೋ ಸಕ್ತ, ನಮ್ಮ ಹತ್ರ ಇರುವ ಅಮೂಲ್ಯವಾದ ಖಜಾನೆ ಬೇರೆ ಯಾರ ಹತ್ರನೂ ಸಹ ಇಲ್ಲ. ಐಸೆ ಐಸೆ ತುಂಬ ಚೋಂಕೋ ವಿಚಾರ ಸಾಗರ್ ಮಂಥನ್ಕರ್ ರೂಹಾನಿ ನಶೆ ಮೇ ರಹನ. ಇಂಥ ಮಾತುಗಳನ್ನೆಲ್ಲ ಬಾಬಾ ಹೇಳಿದ್ದನ್ನು ವಿಚಾರ ಸಾಗರ ಮಂಥನ ಮಾಡಿ ಆತ್ಮಿಕ ನಶೆಯಲ್ಲೇ ಇರಬೇಕು. ಮೀಟೆ ಮೀಟೆ ಬಚ್ಚೋಂಕೋ ಬಾಪ್ ಪೇಟ್ ಸಮಜಾತೆ ಹೇ, ಜಬ್ ಕೊಯಿ ಸಭಾ ಮೇ ಭಾಷಣ ಕರ್ತೆ ಹೋ ವಾ ಕಿಸ್ಕೋ ಸಮಜಾತೆ ಹೋ ತೋ ಗಡಿ ಗಡಿ ಬೋಲೋ ಅಪನೇ ಕೋ ಆತ್ಮ ಸಮಶ್ ಪರಂಪಿತ ಪರಮಾತ್ಮ ಕೋ ಯಾದಕ. ಮಧುರಾತಿ ಮಧುರ ಮಕ್ಕಳಿಗೆ ಬಾಬಾ ಕುಂತು ತಿಳಿಸ್ತಾರೆ, ಯಾವಾಗ ಯಾವುದೇ ಸಭೆಯಲ್ಲಿ ಮಾಡ್ತೀರಿ ಅಂದಮೇಲೆ ಅಥವಾ ತಿಳಿಸ್ತೀರಿ ಅಂದಮೇಲೆ ಬಾರಿ ಬಾರಿ ಇದನ್ನು ಹೇಳಬೇಕು, ತಮ್ಮನ ಆತ್ಮನ ತಿಳಿದು ಪರಂಪಿತ ಪರಮಾತ್ಮನನ್ನು ನೆನಪು ಮಾಡಿರಿ. ನೆನಪು ಮಾಡೋದ್ರಿಂದಲೇ ವಿಕಾರ ವಿನಾಶ ಆಗ್ತದೆ, ಪಾವನರು ಆಗ್ಬಿಡ್ತೀರಿ. ಬಾರಿ ಬಾರಿ ಇದ ನೆನಪು ಮಾಡಿಸ್ಬೇಕು. ಆದರೆ ಯಹ ಬಿ ತುಮ್ ತಬ್ ಕಾಸಕೆಂಗೆ ಜಬ್ ಖುದು ಯಾದ್ಮೇ ರಹಿಂಗೆ, ಇದು ಯಾವಾಗ ನಾವು ಹೇಳಲಿಕ್ಕೆ ಸಾಧ್ಯ ಅಂದರೆ ನಾವು ಸ್ವತಃ ನೆನಪಲ್ಲಿದ್ದಾಗ.
इस बात की बच्चों में बहुत कमजोरी है। ये मातु मक्कळल्लि बहळ वीक आगिदे। याद में रहेंगे तब दूसरों को समझाने का असर होगा। ನೆನಪಲ್ಲಿದ್ದರೆ ಬೇರೆಯವರಿಗೆ ಹೇಳೋದರಲ್ಲಿ ಪ್ರಭಾವ ಬೀಳುತ್ತದೆ. ತುಮಾರ ಬೋಲ್ನ ಜಾಸ್ತಿ ನೈ ಹೋನಾ ಚೈ. ಹಾವು ಹೇಳ್ತಾರೆ ನಾವು ಮಕ್ಕಳ ಮಾತು ಜಾಸ್ತಿ ಇರಬಾರದು, ಆತ್ಮಾಭಿಮಾನಿಗಳಾಗಿರಬೇಕು, ಸ್ವಲ್ಪನೇ ತಿಳಿಸ್ಬೇಕು, ಬಾಣ ನಾಟಬೇಕು. ಬಾಬಾ ಕಾತೆ ಬಚ್ಚೆ ಬೀತಿ ಸೋ ಬೀತಿ, ಅಬ್ ಪೆಹ್ಲೆ ಅಪ್ನೇಕೋ ಸುಧಾರ. ಹಿಂದೆ ಆಗಿದ್ದು ಆಗೋಯ್ತು, ಆದರೆ ಬಾಬಾ ಹೇಳುತ್ತಾರೆ ಮೊಟ್ಟ ಮೊದಲೀಗ ನೀವು ಸುಧಾರಣೆಯಾಗ್ರಿ. ಖುದ್ ಯಾದ ಕರೆಂಗೆ ನಹಿ ದೂಸ್ರೋಂಕೋ ಕಾತೆ ರಹೆಂಗೆ ಯಾ ಠಗಿ ಚಲ್ನಾಸಕ್ಕೆ. ಸ್ವತಃ ನಾವು ನೆನಪು ಮಾಡೋದಿಲ್ಲ, ಬರೀ ಬೇರೆಯವರಿಗೆ ಹೇಳುತ್ತೀವಿ ಅಂದರೆ ಇದು ಸಹ ಮೋಸ ನಡೆಯೋದಿಲ್ಲ. ಅಂದರ್ ದಿಲ್ ಜರೂರ್ ಕಾತಿ ಹೇ, ಮನಸ್ಸು ಒಳಗಡೆ ತಿಂತ ಇರ್ತದೆ. ಬಾಪ್ಗೆ ಸಾತ್ ಪೂರಾ ಲವ್ ನಹಿ ಹೇತೋ ಶ್ರೀಮತ್ ಪರ ಚಲ್ತೆ ನಹಿ. ಬಾಬನ ಜೊತೆಗೆ ಪೂರ್ಣ ಪ್ರೀತಿ ಇಲ್ಲ ಅಂದರೆ ಅವರು ಶ್ರೀಮತದಂತೆನೂ ನಡೆಯೋದಿಲ್ಲ. ಬೇಹದಕ್ಕೆ ಬಾಪ್ ಟೈಸಿ ಶಿಕ್ಷಾತೋ ಅವ್ರ ಕೊಯ್ ದೇನಾಸಕ್ಕೆ. ಬೇಹದ್ದಿನ ತಂದೆ ಕೊಡುವ ರೀತಿ ಶಿಕ್ಷಣ ಯಾರೂ ಸಹ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಬಾಬಾ ಹೇಳ್ತಾರೆ ಮೇಟೆ ಬಚ್ಚೋ ಈಸ್ ಪುರಾನಿ ದುನಿಯಾ ಕೋ ಭೂಲ್ ಜಾವು. ಅದರ ಮಕ್ಕಳೇ ಈ ಹಳೆ ಜಗತ್ತಿನೀಗ ಮರೆತುಬಿಡಿ. ಪಿಚಾಡಿ ಮೇತು ಯಾ ಸಬ್ ಭೂಲ್ ಹಿ ಜಾನಾ, ಅಂತ್ಯದಲ್ಲಿ ಎಲ್ಲವೂ ಹೆಂಗೋ ಮರಿಲೇಬೇಕು ಅಂತಾರೆ ಬಾಬ. ಬುದ್ಧಿ ಲಗ್ ಜಾತಿ ಹೇ ಅಪನೇ ಶಾಂತಿಧಾಮ ಅವ್ರ ಸುಖಧಾಮ. ಅಂತ್ಯ ಆಗ್ತಾ ಆಗ್ತಾ ನಮ್ಮ ಬುದ್ಧಿ ಶಾಂತಿಧಾಮ ಸುಖಧಾಮದ ಕಡೆ ಜೋಡಿಸಲ್ಪಡುತ್ತದೆ. ಬಾಬನ ನೆನಪು ಮಾಡ್ತಾ ಮಾಡ್ತಾ ಬಾಬನ ಹತ್ರನೇ ಹೋಗ್ಬಿಡಬೇಕು. ಆದರೆ ಪತಿತಾತ್ಮರು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಪಾವನಾತ್ಮರ ಮನೆಯಾಗಿದೆ. ಇಲ್ಲಿ ಶರೀರ ಪಂಚತತ್ವದಿಂದ ಮಾಡಲ್ಪಟ್ಟದ್ದು. ತೋ ಪಾಂಚ್ ತತ್ವ ಯಹ ರಹನೆ ಕೀಲೆ ಕಿಂಚದೆ ಕ್ಯೋಂಕಿ ಆತ್ಮನೆಯ ಜೈಸಿ ಪ್ರಾಪರ್ಟಿ ಲೀವ್ ಹುಯಿ ಹೇ ಇಸ್ಲಿಯ ಶರೀರ ಮೇ ಮಮತ್ತು ಹೋಗಯ ಹೇ. ಈ ಶರೀರ ಪಂಚತತ್ವಗಳಿಂದ ಮಾಡಿದ್ದು ಪಂಚತತ್ವ ಇಲ್ಲೇ ಇರಲಿಕ್ಕೆ ಎಳಿತದೆ. ಯಾಕೆಂದರೆ ಆತ್ಮ ಇದು ಒಂದು ಪ್ರಾಪರ್ಟಿ ತಗೊಂಡಿದೆ ಅಷ್ಟೆ ಇಲ್ಲೇದು. ಆದ್ದರಿಂದ ಶರೀರದ ಮೇಲೆ ಮಮತ್ವ ಬಂದುಬಿಟ್ಟಿದೆ. ಈಗ ಇದರಿಂದಲೂ ಮಮತ್ವ ನಾವು ಬಿಟ್ಟಾಕಬೇಕಾಗಿದೆ. ನಮ್ಮ ಮನೆಗೆ ಹೋಗಬೇಕು. ವಹಾತೋ ಯ ಪಾಂಚ್ ತತ್ವ ಹೇ ನಹಿ, ನಮ್ಮ ಮನೆಯಲ್ಲಿ ಪಂಚತತ್ವನೇ ಇಲ್ಲ. ಸತ್ಯುಗದಲ್ಲೂ ಸಹ ಶರೀರ ಯೋಗಬಲದಿಂದ ತಯಾರಾಗ್ತದೆ. ಸತೋ ಪ್ರಧಾನ ಪ್ರಕೃತಿ ಇರ್ತದೆ, ಆದ್ದರಿಂದ ಅಲ್ಲಿ ಎಳೆಯೋದಿಲ್ಲ, ದುಃಖನೂ ಇರೋದಿಲ್ಲ. ಇದು ಬಹಳ ಸೂಕ್ಷ್ಮವಾದ ಮಾತು ತಿಳ್ಕೊಳ್ಳುವಂಥದ್ದು. ಇಲ್ಲಿ ಪಂಚತತ್ವದ ಬಲ ಆತ್ಮನನ್ನೂ ಎಳೀತದೆ, ಆದ್ದರಿಂದ ಶರೀರ ಬಿಡಲಿಕ್ಕೆ ಮನಸ್ಸಾಗೋದಿಲ್ಲ. ಇಲ್ಲಾಂದರೆ ಆತ್ಮ ಖುಷಿ ಖುಷಿಯಿಂದ ಶರೀರ ಬಿಡಬೇಕಿತ್ತು. ಪಾವನ್ ಬನ್ ಶರೀರ ಐಸಾ ಚೋಡೆಂಗೆ ಜೈಸಾ ಮಕ್ಕನ್ ಸೇಬಾ. ಪಾವನರಾಗಿ ಈ ರೀತಿ ಶರೀರ ಬಿಡ್ತೀವಿ ಬೆಣ್ಣೆಯಲ್ಲಿ ಕೂದಲ ತೆಗೆದಂಗೆ. ತೋ ಶರೀರ್ ಸೆ ಸಬ್ ಚೀಜೋನ್ ಸೆ ಮಮತ್ತು ಏಕ್ತಂ ಮಿಟಾದೇನಾ. ಆದರೆ ಬಾಬಾ ಹೇಳ್ತಾರೆ ಶರೀರದಿಂದ ಎಲ್ಲ ವಸ್ತುಗಳಿಂದ ಮಮತ್ತು ಸಂಪೂರ್ಣ ತೆಗೆಯಬೇಕು. ಇದರಿಂದ ನಮಗೆ ಯಾವುದೇ ಸಂಬಂಧ ಇಲ್ಲ. ಬಸ್ ಸಮ್ ಜಾತೆ ಹೇ ಬಾಬಾಕ್ಕೆ ಪಾಸ್, ಇನ್ನೇನು ನಾವು ಬಾಬನ ಹತ್ರ ಹೋಗ್ತೇವೆ. ಈಸ್ ದುನಿಯಾ ಮೇ ಅಪ್ನ ಬ್ಯಾಗ್ ಬ್ಯಾಗೇಜ್ ತಯಾರ್ ಕರ್ ಪೆಹ್ಲೇ ಸೈ ಬೇಜ್ತೀಯ. ಈ ಜಗತ್ತಲ್ಲಿ ನಮ್ಮ ಬ್ಯಾಗ್ ಬ್ಯಾಗೇಜನ್ನು ತಯಾರು ಮಾಡಿ ಮೊದಲೇ ಕಳಿಸ್ಬಿಡ್ಲಾಗ್ತದೆ. ಸಾತ್ ಮೇತೋ ಚಲನಾಸಕ್ಕೆ, ಜೊತೆಯಲ್ಲಿ ಬರೋದಿಲ್ಲ. ಬಾಕಿ ಆತ್ಮ ಅಂಕೋ ಜಾನ, ಆತ್ಮಕ್ಕಷ್ಟೇ ಹೋಗ್ಬೇಕಲ್ವಾ. ಆತ್ಮ ಮಾತ್ರ ಹೋಗ್ತದೆ, ಶರೀರ ಕೋಬಿ ಯಹ ಚೋಡದೇನಾ. ಶರೀರವನ್ನೂ ಇಲ್ಲೇ ಬಿಟ್ಬಿಡ್ತೀವಿ. ಬಾಬಾನೇ ನಯಾ ಶರೀರ ಕ ಸಾಕ್ಷಾತ್ಕಾರ ಕರಾದಿಯ ಹೀರೇ ಜವಹಾರೋಂಕೆ ಮಹಲ್ ಮಿಲ್ ಜಾಯಂಗೆ. ಐಸೇ ಸುಖದಾಮೆ ಜಾನೆ ಕಿಲೆ ಕಿತ್ತನಾ ಮೆಹನತ್ ಕರ್ನಾ ಚೈ. ಬಾಬಾ ಹೊಸ ಶರೀರದ ಸಾಕ್ಷಾತ್ಕಾರನೂ ಸಹ ಮಾಡಿಸಿದರೆ ವಜ್ರ ವೈಡೂರ್ಯಗಳ ಮಹಲ್ ಸಿಗ್ತದೆ. ಆದರೆ ಅಂಥ ಸುಖಧಾಮಕ್ಕೆ ಹೋಗ್ಲಿಕ್ಕೆ ಎಷ್ಟು ಪರಿಶ್ರಮ ಪಡಬೇಕೀಗ. ಸುಸ್ತಾಗಬೇಡಿ, ದಿನ್ ರಾತ್ ಬಹುತ್ ಕಮಾಯಿ ಕರ್ನಿ ಹೇ. ಇಸ್ಲೇ ಬಾಬಾ ಕಹತೆ ಹೇ ನೀಂದ ಕೋ ಜೀತನೆ ವಾಲೆ ಬಚ್ಚೆ ಮಾಮೆ ಕಮ್ ಯಾದ ಕರೋ ಅವ್ರ ವಿಚಾರ ಸಾಗರ ಮಂಥನ್ ಕರೋ. ಹಗಲು ರಾತ್ರಿ ಬಹಳ ಸಂಪಾದನೆ ಮಾಡಬೇಕು. ಆದ್ದರಿಂದ ಬಾಬಾ ಹೇಳುತ್ತಾರೆ ನಿದ್ರೆಯನ್ನೂ ಗೆಲ್ಲುವಂಥ ಮಕ್ಕಳೇ, ನನ್ನೊಬ್ಬನ ನೆನಪು ಮಾಡಿರಿ ಹಾಗೂ ವಿಚಾರ ಸಾಗರ ಮಂಥನ ಮಾಡಿರಿ.
ड्रामा के राज को बुद्धि में रखने से बुद्धि एकदम शीतल हो जाती। ನಾಟಕದ ರಹಸ್ಯವನ್ನು ಬುದ್ಧಿಯಲ್ಲಿ ಇಟ್ಕೊಳ್ಳೋದ್ರಿಂದ ನಮ್ಮ ಬುದ್ಧಿ ಏಕದಮ್ ಶೀತಲ ಆಗ್ಬಿಡುತ್ತದೆ, ಕೂಲ್ ಆಗ್ಬಿಡುತ್ತದೆ. ಜೋ ಮಹಾರಥಿ ಬಚ್ಚೆ ಹೊಂಗೆ ವ ಕಬ್ಬಿ ಹಿಲೇಗಿ ನಹಿ. ಮಹಾರಥಿ ಮಕ್ಕಳಲ್ಲಿ ಯಾರೆಲ್ಲ ಇದ್ದಾರೋ ಅವರೆಂದಿಗೂ ಸಹ ಅಲ್ಗಾಡಲಿಕ್ಕೆ ಸಾಧ್ಯ ಇಲ್ಲ. ಶಿವ ಬಾಬಾ ಕೋ ಯಾದ್ ಕರೆಂಗೆ ತೋ ವ ಸಂಭಾಲ್ ಭೀ ಕರೆಂಗೆ. ಶಿವ ಬಾಬನ ನೆನಪು ಮಾಡ್ತಿದ್ರೆ ಅವನೇ ಎಲ್ಲ ನೋಡ್ಕೊಳ್ತಾನೆ. बाप तुम बच्चों को दुख से छुड़ाकर शांति का दान देते. बाबा ना मक्कलन्नु दुखदिंद बिडिसी शांतिय दान कोड़ता इदरे. तुमको भी शांति का दान देना. नावु सा बेरेवरिगे शांतिय दानवन्नु कोडबेकु. तुम्हारे या बेहद की शांति अर्थात योग बल दूसरों को भी एकदम शांत कर देंगे. ನಮ್ಮ ಈ ಬೇಹದ್ದಿನ ಶಾಂತಿ ಅಂದರೆ ಯೋಗಬಲ ಬೇರೆಯವರನ್ನು ಸಹ ಸಂಪೂರ್ಣ ಶಾಂತರನ್ನಾಗಿ ಮಾಡಿಬಿಡುತ್ತದೆ. ಕೂಡಲೇ ಗೊತ್ತಾಗ್ಬಿಡುತ್ತದೆ ಯಾ ಹಮಾರೆ ಘರ್ ಕಾ ಹೇ ವಾ ನಹಿ, ಇವರು ನಮ್ಮ ಮನೆಯವರು ಅಥವಾ ಅಲ್ವೋ. ಆತ್ಮಕ್ಕೂ ಜಟ್ ಕಶೀಶ್ ಹೋಗಿ ಯಾ ಹಮಾರಾ ಬಾಬಾ ಹೇ. ಆತ್ಮನಿಗೆ ಕೂಡಲೇ ಆಕರ್ಷಣೆ ಆಗ್ತದೆ, ಇವರೇ ನಮ್ಮ ತಂದೆ. ನಾಡಿನೂ ಸಹ ನೋಡಬೇಕು, ಬಾಪ್ ಕಿ ಯಾದ್ ಮೇ ರಹ ಫಿರ್ ದೇಕು ಯಾ ಆತ್ಮ ಹಮಾರಿ ಕುಲ್ಕೆ. ತಂದೆ ನೆನಪಲ್ಲಿದ್ದು ನಂತರ ನೋಡಿ ಈ ಆತ್ಮ ನಮ್ಮ ಕುಲದವರೌದು ಅಲ್ಲೋ. ಅಗರ್ ಹೋಗೀತು ಏಕ್ದಮ್ ಶಾಂತ ಜಾಯ್. ನಮ್ಮ ಕುಲದವರಾಗಿದ್ರೆ ಅವರು ಸಂಪೂರ್ಣ ಶಾಂತರಾಗ್ಬಿಡುತ್ತಾರೆ. ಜೋ ಈ ಸ್ಕೂಲ್ಗೆ ಹೊಂಗೆ ಉನ್ನೊಂಗ್ ಕೋಹಿ ಇನ್ ಬಾತೊಮ್ಮೆ ರಸ್ ಬೇಟೆಗ. ನಮ್ಮ ಕುಲದವ್ರು ಯಾರಿರ್ತಾರೋ ಅವರಿಗೆ ಈ ಜ್ಞಾನದ ಮಾತುಗಳಲ್ಲಿ ರಸ ಕೂತ್ಕೊಳ್ಳುತ್ತದೆ. ಬಚ್ಚೆ ಯಾದ ಕರ್ತೆ ಹೇ ತೋ ಬಾಪು ಬಿ ಪ್ಯಾರ್ ಕರ್ತೆ. ಮಕ್ಕಳು ನೀವು ಎಷ್ಟು ನೆನಪು ಮಾಡ್ತೀರೋ ಅಷ್ಟು ನಾನು ನಿಮ್ಮನ್ನು ಪ್ರೀತಿ ಮಾಡ್ತೀನಿ ಅಂತಾರೆ ಬಾಬಾ. ಬಾಪ್ ತೋ ಪ್ಯಾರ್ ಕರ್ತೆ ಹೇನ ಆತ್ಮಕ್ಕೂ ಪ್ಯಾರ್ ಕಿಯಾ ಜಾತ್. ಆತ್ಮನನ್ನು ಪ್ರೀತಿ ಮಾಡಲಾಗ್ತದೆ, ಇದು ನಿಮಗೆ ಗೊತ್ತಿದೆ. ಜಿನ್ಹೋನೆ ಬಹುತ್ ಭಕ್ತಿಗೆ ಹೇ ವಹಿ ಜಾಸ್ತಿ ಪಡೆ. ಬಹಳ ಭಕ್ತಿ ಮಾಡಿದವರೇ ಇಲ್ಲಿ ಬಹಳಷ್ಟು ಜ್ಞಾನವನ್ನು ತಗೊಳುತ್ತಾರೆ. ಉನ್ಕೆ ಚೆಹರೆಸೆ ಮಾಲೂಮ್ ಪಡ್ತಾ ಜಾಯ್ಗಾಕಿ ಬಾಪ್ ಮೇ ಕಿತ್ನಾ ಲವ್ ಹೇ. ಮಕ್ಕಳ ಮುಖದಿಂದ ಮೇಲೆ ಗೊತ್ತಾಗ್ತದೆ ಅವರಿಗೆ ತಂದೆ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ಆತ್ಮ ಬಾಪ್ಕೋ ದೇಖ್ತಿ ಹೇ, ಬಾಪ್ ಹಮ್ ಆತ್ಮ ಉಂಕೋ ಪಡಾ ರೇ ಹೇ. ಆತ್ಮ ತಂದೆಯನ್ನೇ ನೋಡ್ತಾ ಇರ್ತದೆ, ತಂದೆ ನಾವು ಆತ್ಮಗಳಿಗೆ ಓದಿಸ್ತಾ ಇದ್ದಾರೆ. ಬಾಪ್ ಬಿ ಸಮಸ್ತೆ ಹಮ್ ಇತ್ನಿ ಛೋಟಿ ಬಿಂದಿ ಆತ್ಮಕ್ಕೂ ಪಡಾತ. ಬಾಬರು ಈ ರೀತಿ ತಿಳ್ಕೊಂಡಿರ್ತಾರೆ, ನಾನು ಇಷ್ಟು ಸಣ್ಣ ಬಿಂದು ಆತ್ಮಗಳಿಗೆ ಓದಿಸ್ತಾ ಇದ್ದೇನೆ ಅಂತ. ಹಾಗೆ ಚಲ್ತು ಮಾರಿಯ ಅವಸ್ಥಾ ಹೋ ಜಾಯಿಗೆ. ಬಾಬ್ ಹೇಳ್ತಾರೆ ಮುಂದೆ ಹೋಗ್ತಾ ಹೋಗ್ತಾ ನಮ್ಮ ಒಂದು ಅವಸ್ಥೆ ಈ ರೀತಿ ಆಗ್ಬಿಡ್ತದೆ. ಸಂಜೆಂಗೆ ಹಮ್ ಭಾಯಿ ಭಾಯಿಕೋ ಪಡಾತೆ ಹೇ. ನಾವು ಸೋದರ ಸೋದರರಿಗೆ ಓದಿಸ್ತಾ ಇದ್ದೇವೆ. ಶಕಲ್ ಬೆಹನ್ ಕಿ ಹೋತೆ ಬಿ ದೃಷ್ಟಿ ಆತ್ಮ ತರಫ್ ಚಾಯೆ. ಮುಖ ಸೋದರಿದಿದ್ರೂ ಸಹ ದೃಷ್ಟಿ ಆತ್ಮದ ಕಡೆ ಹೋಗಬೇಕು. ಶರೀರ್ ಪರ್ ದೃಷ್ಟಿ ಬಿಲ್ಕುಲ್ ನಾ ಚಾಯೆ. ಶರೀರದ ಕಡೆ ಏನೂ ಸಹ ದೃಷ್ಟಿ ಹೋಗಬಾರ್ದು, ಇದರಲ್ಲಿ ಬಹಳ ಪರಿಶ್ರಮ ಇದೆ. ಯ ಬಡಿ ಮಹೀನ್ ಬಾತೆ ಹೇ, ಬಹಳ ಸೂಕ್ಷ್ಮವಾದ ಮಾತು. ಬಡಿ ಊಂಚ್ ಪಡಾಯಿ ಹೇ, ಬಹಳ ಉನ್ನತವಾದಂಥ ಶಿಕ್ಷಣ ಇದು. ವಜನ್ ಕರೋ ತೋ ಇಸ್ ಪಡಾಯಿ ಕಾ ತರಫ್ ಬಹುತ್ ಭಾರಿ ಹೋಚೆ. ಒಂದು ವೇಳೆ ತೂಕ ಮಾಡಿದರೂ ಸಹ ಈ ಶಿಕ್ಷಣದ ವೆಯ್ಟ್ ಜಾಸ್ತಿ ಆಗ್ತದೆ, ಅಂದರೆ ಅಷ್ಟು ಶ್ರೇಷ್ಠ ಇದು ಆದದ್ದು. ಅಚ್ಚ ಮೇಟೆ ಮೇಟೆ ಸಿಕ್ಕಿಲತೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ ತಾದ ಕೈ ಆತ್ಮರ ಗುಡ್ ಮಾರ್ನಿಂಗ್. ರೂಹಾನಿ ಬಾಪ್ ಕಿ ರೂಹಾನಿ ಬಚ್ಚೋಂಕೋ ನಮಸ್ತೆ. ರೂಹಾನಿ ಬಚ್ಚೋಂಕಿ ರೂಹಾನಿ ಬಾಪ್ ತಾದ ಕೋ ಯಾದ ಪ್ಯಾರ್ ಗುಡ್ ಮಾರ್ನಿಂಗ್ ಔರ್ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಕಳೆದು ಹೋದದ್ದು ಕಳೆದು ಹೋಯಿತು. ಪೆಹ್ಲೆ ಅಪ್ನೇಕೋ ಸುಧಾರಣ, ಮೊದಲು ನಮ್ಮನ್ನು ಸುಧಾರಿಸ್ಕೊಳ್ಬೇಕು. ಆತ್ಮಾಭಿಮಾನಿ ರಹನೆ ಕಿ ಮೆಹನತ್ ಕರ್ನಿ ಹೇ, ಜಾಸ್ತಿ ಬೋಲ್ನಾ ನಹಿ. ಆತ್ಮಾಭಿಮಾನಿ ಆಗುವ ಪರಿಶ್ರಮ ಪಡಬೇಕು, ಹೆಚ್ಚು ಮಾತನಾಡಬಾರದು. ಸೆಕೆಂಡ್ ಪಾಯಿಂಟ್, ಅಪನೇ ಜೋಲಿ ಜ್ಞಾನ ರತ್ನೋ ಸೆ ಬರ್ಕರ್ ಉನ್ಕಾ ದಾನ್ಕರ್ ಬಹುತೋಂಕೆ ಕಲ್ಯಾಣಕ್ಕೆ ನಿಮಿತ್ತ ಬನ್ನಾ ಹೇ. ಸಬ್ಕಾ ಪ್ಯಾರ ಬನ್ನಾ ಹೇ ಅಪಾರ ಖುಷಿ ಮೇ ರಾನಾ ಹೇ. ನಮ್ಮ ಜೋಳಿಗೆಯನ್ನು ಜ್ಞಾನರತ್ನಗಳಿಂದ ತುಂಬಿಕೊಂಡು ಅದರ ದಾನ ಮಾಡಿ
ಬಹಳಷ್ಟು ಜನರ ಕಲ್ಯಾಣಕ್ಕೆ ನಿಮಿತ್ತರಾಗಬೇಕು. ಎಲ್ಲರನ್ನೂ ಪ್ರಿಯರನ್ನಾಗಿ ಮಾಡಿಕೊಳ್ಬೇಕು, ಅಪಾರ ಖುಷಿಯಲ್ಲಿರಬೇಕು. ವರದಾನ ಕರ್ಮಕ್ಷೇತ್ರ ಪರ್ ಕಮಲ್ ಪುಷ್ಪ ಸಮಾನ್ ರಹತೆ ಹುಯೇ ಮಾಯಾ ಕಿ ಕೀಚಡ್ ಸೆ ಸೇಫ್ ರಹನೆ ವಾಲೆ ಕರ್ಮಯೋಗಿ ಭವ. ಕರ್ಮಕ್ಷೇತ್ರದಲ್ಲಿ ಕಮಲ ಪುಷ್ಪ ಸಮಾನ ಇರ್ತಾ ಮಾಯೆಯ ಕೊಳಕಿನಿಂದ ಸುರಕ್ಷಿತವಾಗಿರುವವರೇ ಕರ್ಮಯೋಗಿ ಭವ. ಎಕ್ಸ್ಪ್ಲನೇಷನ್: ಕರ್ಮಯೋಗಿ ಕೋ ಹಿ ದೂಸರೆ ಶಬ್ದೋ ಮೇ ಕಮಲ್ ಪುಷ್ಪ ಕಹಾ ಜಾತ. ಕರ್ಮಯೋಗಿಗಳಿಗೆ ಇನ್ನೊಂದು ಶಬ್ದದಲ್ಲಿ ಹೇಳಬೇಕಾದ್ರೆ ಕಮಲ ಪುಷ್ಪ ಅಂತಾರೆ ಬಾಬ. ಕರ್ಮಯೋಗಿ ಅಂದ್ರೇ ಕರ್ಮ ಮತ್ತು ಯೋಗ ಎರಡರ ಕಂಬೈಂಡ್ ಉಳ್ಳವರು, ಯಾವುದೇ ಕರ್ಮದ ಹೊರೆ ಅನುಭವ ಆಗದೇ ಇರುವವರು, ಯಾವುದೇ ಪ್ರಕಾರದ ಕೊಳೆ ಅಥವಾ ಮಾಯೆ ವೈಬ್ರೇಷನ್ ಟಚ್ ಆಗದೇ ಇರುವವರು. ಆತ್ಮಕ್ಕೆ ಕಮ್ಜೋರಿ ಸೇ ಮಾಯಾಕೋ ಜನಂ ಮಿಲ್ತಾ. ಆತ್ಮನಲ್ಲಿರುವ ವೀಕ್ನೆಸ್ಸೇ ಮಾಯೆಗೆ ಜನ್ಮಕ್ಕೆ ಕಾರಣ ಆಗ್ತದೆ. ಕಮ್ಜೋರಿಕೋ ಸಮಾಪ್ತ ಕರ್ನೆ ಕ ಸಾಧನ್ ಹೇ ರೋಜ್ ಕಿ ಮುರುಳಿ. ಆದರೆ ಆ ವೀಕ್ನೆಸ್ಗಳನ್ನು ಸಮಾಪ್ತಿ ಮಾಡುವ ಸಾಧನೆಯಾಗಿದೆ ಪ್ರತಿನಿತ್ಯದ ಮುರುಳಿ. ಯಹಿ ಶಕ್ತಿಶಾಲಿ ತಾಜಾ ಭೋಜನ. ದಿನ ದಿನ ಮುರುಳಿ ಕೇಳೋದಂದರೆ ಶಕ್ತಿಶಾಲಿ ಫ್ರೆಶ್ ಭೋಜನವಾಗಿದೆ. ಮನನ್ ಶಕ್ತಿ ದ್ವಾರ ಇಸ್ ಭೋಜನ್ ಕೋ ಹಜಂ ಕರ್ಲೋ ತೋ ಮಾಯಾ ಕಿ ಕಿಚಡೈಸೆ ಸೇಫ್ ರೈಂಗಿ. ಏನು ಭೋಜನವನ್ನು ಅಂದರೆ ಮುರುಳಿಯನ್ನು ಕೇಳ್ತೀವೋ ಅದನ್ನು ಮನನ ಮಾಡೋದ್ರಿಂದ, ಮನನ ಶಕ್ತಿಯಿಂದ ಆ ಭೋಜನವನ್ನು ಜೀರ್ಣ ಮಾಡಿಕೊಂಡಂಗೆ ಆಗ ಮಾಯೆಯ ಕೊಳೆಯಿಂದ ನಾವು ಸೇಫ್ ಆಗಿರ್ತೇವೆ. ಸ್ಲೋಗನ್: ಸಫಲತಾಕೆ ಚಾಬಿ ದ್ವಾರ ಸರ್ವ ಖಜಾನೋಕೋ ಸಫಲ್ ಕರ್ನಾ ಹಿ ಮಹಾದಾನಿ ಬನನ. ಸಫಲತೆಯ ಒಂದು ಬೀಗದಿಂದ ಸರ್ವ ಖಜಾನೆಗಳನ್ನು ಸಫಲ ಮಾಡಿಕೊಳ್ಳೋರೇ ಮಹಾದಾನಿ ಆಗುವುದಾಗಿದೆ. ಓಂ ಶಾಂತಿ. ಇಂದಿನ ಸೋಮಾನ ನಾನು ಆತ್ಮ ಅಲಂಕಾರಿ ಆಗಿದ್ದೇನೆ. ಓಂ ಶಾಂತಿ. ಈಗ ನಾವೆಲ್ಲರೂ ಸಹ ನೇರವಾಗಿ ಕೂತ್ಕೊಳ್ಳೋಣ. ಸಮರ್ಥ ಸಂಕಲ್ಪಗಳನ್ನೇ ರಿಪಿಟೇಷನ್ ಮಾಡ್ತಾ ಹೋಗಿ. ನಾನು ಆತ್ಮ ಜ್ಯೋತಿ, ಸಮರ್ಥನಾಗಿದ್ದೇನೆ. ನಾನು ಆತ್ಮ, ಸಮರ್ಥ ಸಂಕಲ್ಪಗಳನ್ನೇ ಮಾಡುವವನಾಗಿದ್ದೇನೆ. ನಾನು ಆತ್ಮ, ಸಮರ್ಥ ಮಾತುಗಳನ್ನೇ ಆಡುವವನಾಗಿದ್ದೇನೆ. ನಾನು ಆತ್ಮ, ಈ ಭೂಮಿ ಎನ್ನುವ ಸ್ಟೇಜ್ನ ಮೇಲೆ ಪಾತ್ರ ಮಾಡಲು ಬಂದಿರುವ ಅತಿಥಿಯಾಗಿದ್ದೇನೆ. ಆತ್ಮ ನಾನು, ಜ್ಯೋತಿ ಸ್ವರೂಪ, ಬಿಂದು ಸ್ವರೂಪ, ಪ್ರಕಾಶ ಸ್ವರೂಪನಾಗಿದ್ದೇನೆ. ನಾನು ಆತ್ಮ, ಭ್ರುಕುಟಿಯ ಮಧ್ಯದಲ್ಲಿ ವಿರಾಜಮಾನನಾಗಿದ್ದೇನೆ. ನಾನು ಆತ್ಮ, ಶ್ವೇತವರ್ಣದ ಬೆಳ್ಳಿ ಚುಕ್ಕಿಯಂತೆ ಮಿನುಗುತ್ತಿದ್ದೇನೆ. ನಾನು ಆತ್ಮ ಜ್ಯೋತಿ, ಶಾಂತ ಸ್ವರೂಪನಾಗಿದ್ದೇನೆ. ನಿಮ್ಮ ಮನಸ್ಸಿನಲ್ಲೇ 5 ಬಾರಿ ರಿಪಿಟೇಷನ್ ಮಾಡಿ. ಶಾಂತ ಸ್ವರೂಪ, ಶಾಂತ ಸ್ವರೂಪ. ನಾನು ಆತ್ಮ, ಸಮಾಧಾನ ಸ್ವರೂಪನಾಗಿದ್ದೇನೆ. ನಾನು ಸಮಾಧಾನ ಸ್ವರೂಪ, ಸಮಾಧಾನ ಸ್ವರೂಪ, ಸಮಾಧಾನ ಸ್ವರೂಪ. ನಾನು ಆತ್ಮ, ಹರ್ಷಿತನಾಗಿದ್ದೇನೆ, ಹರ್ಷಿತನಾಗಿದ್ದೇನೆ,
ಹರ್ಷಿತನಾಗಿದ್ದೇನೆ. ನಾನು ಆತ್ಮ ಆನಂದ ಸ್ವರೂಪನಾಗಿದ್ದೇನೆ. ಆನಂದ ಸ್ವರೂಪ ನಾನು, ಆನಂದ ಸ್ವರೂಪ ನಾನು. ಆತ್ಮ ಶಿವತಂದೆ ನೀಡುತ್ತಿರುವ ಜ್ಞಾನದ ಹುಲ್ಲನ್ನು ತಿನ್ನುತ್ತಿರುವ ಆತ್ಮರೂಪಿ ಗೋವಾಗಿದ್ದೇನೆ. ನಾನು ಆತ್ಮ ಜ್ಯೋತಿ ಸ್ವರೂಪ, ಬಿಂದು ಸ್ವರೂಪ, ಪ್ರಕಾಶ ಸ್ವರೂಪ. ನಾನು ಆತ್ಮ ದೈವೀ ಗುಣಗಳಿಂದ ಸಂಪನ್ನನಾಗಿರುವ ದೇವತಾ ಆತ್ಮನಾಗಿದ್ದೇನೆ. ನಾನು ಆತ್ಮ ನನ್ನ ನಿಜ ಮನೆ ಶಾಂತಿಧಾಮಕ್ಕೆ ಹೋಗುತ್ತಿದ್ದೇನೆ. ಮನಸ್ಸು ಬುದ್ಧಿಯ ಮೂಲಕ ಸಾಕಾರ ಜಗತ್ತಿನ ಎಲ್ಲ ಸ್ಮೃತಿಯಿಂದ ದೂರ ಆಗಿ ಆಕಾಶ ಸೂರ್ಯ ಚಂದ್ರ ನಕ್ಷತ್ರಗಳನ್ನು ದಾಟಿ ಶಾಂತಿಧಾಮವನ್ನು ತಲುಪಿದ್ದೇನೆ. ಶಿವತಂದೆ ಸರ್ವಗುಣಗಳ ಸಾಗರ, ನಾನಾತ್ಮ ಶಿವತಂದೆಯ ಸಂಘದಲ್ಲಿ ಸರ್ವಗುಣಗಳ ರಂಗನ್ನು ಹಚ್ಚಿಕೊಳ್ಳುತ್ತಿದ್ದೇನೆ. ಶಿವತಂದೆ ಕ್ಷಮಾಸಾಗರ, ನಾನಾತ್ಮ ಕ್ಷಮಾ ಸ್ವರೂಪನಾಗಿ ಸ್ವಯಂ ನನ್ನ ತಪ್ಪುಗಳನ್ನು ಅನ್ಯರ ತಪ್ಪುಗಳನ್ನು ಕ್ಷಮಿಸುವವನಾಗಿದ್ದೇನೆ. ಶಿವತಂದೆ ದಯಾಸಾಗರ, ನಾನಾತ್ಮ ಮಾಸ್ಟರ್ ದಯಾ ಸ್ವರೂಪನಾಗಿ ಎಲ್ಲರ ಮೇಲೂ ದಯೆ ತೋರುವವನಾಗಿದ್ದೇನೆ. ಶೋ ಬಾಬಾ ಆನಂದ ಸಾಗರ, ನಾನಾತ್ಮನೂ ಸಹ ಆನಂದದಲ್ಲಿರುವವನಾಗಿದ್ದೇನೆ. ಶಿವತಂದೆಯ ಗುಣಗಳನ್ನು ನಾನಾತ್ಮನೂ ಧರಿಸಿ ಗುಣಗಳ ಸ್ವರೂಪನಾಗಿದ್ದೇನೆ. ನನ್ನಿಂದ ಸುತ್ತಮುತ್ತಲೂ ಶಾಂತಿಯ ಪ್ರಕಂಪನಗಳು, ಆನಂದದ ಪ್ರಕಂಪನಗಳು, ಖುಷಿಯ ಪ್ರಕಂಪನಗಳನ್ನು ಹರಡಿಸುತ್ತಿದ್ದೇನೆ. ವಿಶ್ವದ ಎಲ್ಲ ಮನುಷ್ಯಾತ್ಮರು ಆರೋಗ್ಯವಂತರಾಗಲಿ, ಆಯುಷ್ಯವಂತರಾಗಲಿ, ಸುಖ ಶಾಂತಿ ನೆಮ್ಮದಿಯಿಂದ ಜೀವನ ಸಾಗಿಸುವಂತಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತ. ಓಂ ಶಾಂತಿ, ಓಂ ಶಾಂತಿ. ಖುಷಿಯೋ